ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಡಿವೋರ್ಸ್ ಕೇಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಚಂದನವನದಲ್ಲಿ ಕಳೆದ ಒಂದು ವಾರದಿಂದ ಸಿನಿಮಾಗಳಿಗಿಂತ ಜಾಸ್ತಿ ನಟ ನಟಿಯರ ವಿಚ್ಛೇದನದ ಸದ್ಯ ಜೋರಾಗಿ ಹೋಗ್ಬಿಟ್ಟಿದೆ ಬೆಳಿಗ್ಗೆ ಮದುವೆ ಸಂಜೆ ಡಿವೋರ್ಸ್ ಅನ್ನೋ ಪರಿಸ್ಥಿತಿ ಇದೆ ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಡಿವೋರ್ಸ್ ನೀಡುವಂತಹ ಕೇಸ್ಗಳು ಹೆಚ್ಚಾಗ್ತಾ ಇದೆ ಕಳೆದ ಒಂದು ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾಮನ್ ರೀಸನ್ಸ್ ಏನು ಸೆಲೆಬ್ರಿಟಿಗಳ ಪರ್ಸನಲ್ ಲೈಫ್ ಬಗ್ಗೆ ಮೀಡಿಯಾದಲ್ಲಿ ಚರ್ಚೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಲಾಯರ್ ಆಗಿರುವಂತಹ ರಾಜಲಕ್ಷ್ಮಿ ಅಂಕಲಗಿ ಅವರಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಮನಃಶಾಸ್ತ್ರಜ್ಞ ಆಗಿರುವಂತಹ ಡಾಕ್ಟರ್ ಶ್ರೀಧರ್ ಅವರು ಕೂಡ ಜೂಮ್ ಮೂಲಕ ಜಾಯ್ನ್ ಆಗ್ತಾರೆ ಅವರು ನೆಕ್ಸ್ಟ್ ಜಾಯ್ನ್ ಆಗ್ತಾರೆ ಬನ್ನಿ ಮೊದಲು ಮೇಡಮ್ನ ಮಾತಾಡಿಸ್ತಾ ಹೋಗೋಣ ಮೇಡಮ್ ಈಗ ನೀವು ಸಹ ಲಾಯರು ನೀವು ಸಹ ನಿಮ್ಮ ಇಡೀ ದಿನದಲ್ಲಿ ಒಂದಿಷ್ಟು ಕೇಸ್ಗಳನ್ನು ಹ್ಯಾಂಡ್ಲ್ ಮಾಡ್ತೀರಾ ಇಷ್ಟು ವರ್ಷದ ಇಷ್ಟು ವರ್ಷದ ಸರ್ವಿಸ್ಗಳಲ್ಲಿ ನೀವು ಸಹ ಒಂದಿಷ್ಟು ಡಿವೋರ್ಸ್ ಕೇಸ್ಗಳನ್ನು ಹ್ಯಾಂಡ್ಲ್ ಮಾಡ್ತೀರಾ ಫಸ್ಟಾಗಿ ಈಗ ಕ್ಲೈಂಟ್ಸ್ಗಳು ಬಂದಾಗ ಗಂಡ ಹೆಂಡತಿ ಬಂದಾಗ ಯಾವ್ಯಾವ ಕಾಮನ್ ರೀಸನ್ಸ್ ಏನೇನಿರುತ್ತೆ ಮೇಡಮ್ ಒಂದು ಡಿವೋರ್ಸ್ ಕೇಸಲ್ಲಿ ಡಿವೋರ್ಸ್ ಕೇಸ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಇಶ್ಯೂ ಅದು ಅಷ್ಟು ಸೂಕ್ಷ್ಮ ಆಗಿರಂಗಿಲ್ಲ ಕೆಲವೊಂದು ಕೇಸ್ ಒಳಗೆ ಭಾಳ ಸಿಂಪಲ್ ಆದ ರೀಸನ್ ಇರ್ತಾವೆ ಹೇಳಿ ನಾವು ಅದನ್ನು ಟೋಟಲ್ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಆದರೆ ಕಾರಣಗಳು ಭಾಳ ವೆರೈಟಿ ಆಫ್ ಕಾರಣ ಇರೋ ಅದರೊಳಗೆ ಒಂದು ಇನ್ಕಂಪ್ಯಾಟಿಬಿಲಿಟಿ ಪರಸ್ಪರರ ನಡುವೆ ಹೊಂದಾಣಿಕೆ ಇರಲಾರ್ದು ಆಮೇಲೆ ಎರಡನೇದು ಹರಾಸ್ಮೆಂಟು ಅದು ಮೆಂಟಲ್ ಹರಾಸ್ಮೆಂಟ್ ಇರ್ಬೋದು ಫಿಸಿಕಲ್ ಹರಾಸ್ಮೆಂಟ್ ಇರ್ಬೋದು ಇನ್ಯಾವುದೇ ಇರ್ಬೋದು ಫೈನಾನ್ಷಿಯಲ್ ಇನ್ಕೆಪಬಿಲಿಟಿ ಒಬ್ಬರಿಗೊಬ್ಬರು ಹಣಕಾಸಿನ ವಿಷಯದವ್ರಿಗೆ ಏನೋ ಒಂದು ಇಶ್ಯೂ ಆಗಿರ್ಬೋದು ಇನ್ನು ಕೆಲವೊಂದು ಸಲ ಈಗ ಅಫೇರ್ಗಳು ಅದೆಲ್ಲ ಬರ್ತಾವೆ ಅವ್ರದ್ದಾಗಲಿ ಇವ್ರದಾಗ್ಲಿ ಯಾರ್ದೋ ಜೊತೆ ಅಫೇರ್ ಇರಬಹುದು ಅಥವಾ ಕಸ್ಟಡಿ ವಿಷಯ ಮಗುವಿನ ವಿಷಯ ಇನ್ನೂ ಕೆಲವೊಂದು ಕಡೆ ಇಂಡಿಯಾದೊಳಗೆ ಪರ್ಟಿಕ್ಯುಲರ್ಲಿ ತಂದೆ ತಾಯಿ ಮತ್ತು ಸಂಬಂಧಿಕರ ಇಂಟರ್ಫಿಯರೆನ್ಸ್ ಫ್ಯಾಮಿಲಿಯೊಳಗೆ ಈ ಎಲ್ಲ ಕಾರಣಗಳಿಗೂ ಡಿವೋರ್ಸಿಗೆ ಬರ್ತಾರೆ ಪ್ರತಿಯೊಂದು ಸಲವೂ ಕಾರಣ ಡಿಫ್ರೆಂಟ್ ಇರ್ತದೆ ಕೆಲವೊಂದು ಸಲ ಎಲ್ಲ ಮಿಕ್ಸಪ್ ಕಾರಣಗಳು ಇರ್ತಾವೆ ಒಂದೇ ಇರೋದಿಲ್ಲ ಓಕೆ ಮೊದಲೇ ರೀಸೆಂಟ್ ಆಗಿ ಒಂದು ವಿಶ್ವಸಂಸ್ಥೆ ಒಂದು ವರದಿ ಪ್ರಕಾರ ಎರಡು ಸಾವಿರನೇ ಇಸ್ವಿ ಕಂಪೇರ್ ಮಾಡಿದ್ರೆ ಈಗ ಡಿವೋರ್ಸ್ಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗಿದೆ ಅಂತ ಒಂದು ರಿಪೋರ್ಟ್ ಹೇಳುತ್ತೆ ಈ ಸಡನ್ ಹೈಪ್ ಆಗಿದ್ದು ಯಾಕೆ ಇಷ್ಟೊಂದು ಹೈಕ್ ಆಗಿದ್ದು ಎರಡು ಸಾವಿರದ ಇಸ್ವಿ ಅಂತ ಹೇಳಿದ್ರೆ ಇವತ್ತಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವರ್ಷ ಅನ್ನೋದು ಸಣ್ಣದಲ್ಲ ನಾವು ಒಂದು ನೂರು ವರ್ಷದ ಹಿಂದೆ ಇಪ್ಪತ್ನಾಲ್ಕು ವರ್ಷ ಅಂತ ಏನಾರ ಕನ್ಸಿಡರ್ ಮಾಡಿದ್ರೆ ಅದು ಬಹಳ ದೊಡ್ಡ ಪೀರಿಯಡ್ ಆಗ್ತಿತ್ತು ಆದರೆ ಈ ಡಿಜಿಟಲ್ ಯುಗದಾಗೆ ಒಂದು ನಾವೀಗ ಓಪನ್ ಮಾರ್ಕೆಟಿನ ಕಾಲದೊಳಗೆ ಪ್ರತಿಯೊಂದು ದೇಶದ ಒಂದು ಈಗ ನೆಟ್ಫ್ಲಿಕ್ಸ್ ಆಗಲಿ ಏನು ಪ್ರೈಮ್ ಆಗಲಿ ಎಲ್ಲ ಒಂದು ಮೀಡಿಯಾ ಆಗಲಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಇಡೀ ಜಗತ್ತು ಅತಿ ಸಣ್ಣದಾಗಿ ಪರಿವರ್ತನೆ ಆಗಿದೆ ಇವತ್ತು ಇದು ಇಂಥ ಟೈಮ್ ಒಳಗೆ ಇಪ್ಪತ್ನಾಲ್ಕು ವರ್ಷ ಅನ್ನೋದು ಭಾಳ ದೊಡ್ಡ ಟೈಮ್ ಆಮ್ಯಾಗೆ ಡಬಲ್ ಆಗಿದೆ ಅಂತ ನಾವು ಹೇಳಿದ ಮೇಲೆ ಸಹಿತ ಈಗ ಬೇರೆ ಬೇರೆ ದೇಶದ ಪರ್ಸೆಂಟೇಜ್ಗಳಿಗೆ ಕಂಪೇರ್ ಮಾಡಿದರೆ ವಿ ಮದುವೆ ಆದ ಮೇಲೆ ವಿವಾಹದ ನಂತರ ಡೈವೋರ್ಸಿನ ಪರ್ಸೆಂಟೇಜ್ಗಳಿಗೆ ಕಂಪೇರ್ ಮಾಡಿದರೆ ಭಾರತದಲ್ಲಿ ವಿವಾಹದ ನಂತರ ಮದುವೆ ಆದ ನಂತರ ಡಿವೋರ್ಸ್ ಆಗೋವರ ಸಂಖ್ಯೆ ಒಂದು ಪರ್ಸೆಂಟ್ ಇನ್ನು ಬೇರೆ ಬೇರೆ ದೇಶದೊಳಗದಾವೆ ಇನ್ನು ಟರ್ಕಿ ಇಸ್ತಾನ್ಬುಲ್ ಯು ಏನಂತಾರೆ ತಾಂಜನಿಯಾ ಇವೆಲ್ಲ ಕೆಲವೊಂದು ಕಡೆ ಇಸ್ಲಾಮಿಕ್ ಜಾಸ್ತಿ ಇರುವಂಥ ಇರಾನ್ ಒಳಗೆ ಅಲ್ಲಿ ಎಲ್ಲ ನಾವು ನಮಗೆ ನೋಡೋರಿಗೆ ಹೆಂಗೆ ಅನಿಸ್ತದೆ ಒಂದು ಫಂಡಮೆಂಟಲಿಸ್ಟ್ ಮೈಂಡ್ಸೆಟ್ ಸಂಪ್ರದಾಯವಾದಿಗಳ ಅಲ್ಲಿ ಜಾಸ್ತಿ ಅದ ಅನ್ನಿಸ್ತದೆ ಆದರೆ ಅಲ್ಲಿ ಹದಿನಾಲ್ಕು ಹದಿನೇಳು ಪರ್ಸೆಂಟ್ ಇದೆ ಇಂಟ್ರ್ ಡೈವೋರ್ಸ್ ರೇಟು ಇನ್ನು ಯುನೈಟೆಡ್ ಕಿಂಗ್ಡಮ್ಗೆ ಬಂದರೆ ಯು ಕೆಗೆ ನಲವತ್ತೊಂದು ಪರ್ಸೆಂಟ್ ಇದೆ ಡೈವೋರ್ಸ್ ರೇಟು ಯುನೈಟೆಡ್ ಸ್ಟೇಟ್ಸಿಗೆ ಅಮೇರಿಕಾಕ್ಕೆ ಹೋದರೆ ನಲವತ್ತೈದು ಪರ್ಸೆಂಟ್ ಇದೆ ನೂರು ಮದುವೆಯೊಳಗೆ ನಲವತ್ತೈದು ಡಿವೋರ್ಸ್ ಆಗ್ತವೆ ನಮ್ಮ ದೇಶದೊಳಗೆ ನೂರಕ್ಕೆ ಒಂದಾಗ್ತದೆ ಡಿವೋರ್ಸು ಈ ಆದರೂ ಸಹಿತ ನಾವು ನಮ್ಮ ದೇಶದೊಳಗೆ ಅದನ್ನು ಅಲಾರ್ಮಿಂಗ್ ಭಾರಿ ದೊಡ್ಡ ಪ್ರಮಾಣದಾಗಿ ಬೆಳೆಯಕತ್ತದ ಅದು ಇದು ಅಂತ ಹೇಳೋಕ್ಕೆ ಕಾರಣ ಅಂದರೆ ಈ ಡಿವೋರ್ಸ್ಗಳು ಈಗ ಪಬ್ಲಿಕ್ ಆಗಕತ್ತವ ಜನರಿಗೆ ಗೊತ್ತಾಗಕತ್ತದೆ ಜನರಿಗೆ ಎದುರಿಗೆ ಸಂಖ್ಯೆ ಸಿಗಾಕತ್ತದೆ ಅದ್ರ ಜೊತೆ ನಾವು ಇನ್ನೊಂದು ಫ್ಯಾಕ್ಟರ್ ನೋಡಬೇಕು ಈ ಎಲ್ಲ ದೇಶಗಳು ಕಂಪೇರ್ ಮಾಡಿದರೂ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ ಆ ಜನಸಂಖ್ಯೆ ಒಂದು ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಅಥವಾ ನಲ್ವತ್ತು ಕೋಟಿ ಜನಸಂಖ್ಯೆ ಅದರೊಳಗೆ ಮದುವೆ ಆದವರ ಸಂಖ್ಯೆ ಎಷ್ಟಿದೆ ಎಷ್ಟು ಪರ್ಸೆಂಟ್ ಇದೆ ಆ ಪರ್ಸೆಂಟೇಜದು ಒಂದು ಪರ್ಸೆಂಟ್ ಅಂದ್ರೂ ಸಹಿತ ಎಷ್ಟೋ ದೇಶದ ಜನಸಂಖ್ಯೆಗಿಂತ ಭಾಳ ಬಿಡ್ತದೆ ಅದಕ್ಕೆ ಅದು ನಮ್ಮ ಕಣ್ಣಿಗೆ ಭಾಳ ದೊಡ್ಡ ನಂಬರಾಗಿ ಕಾಣಿಸ್ತದೆ ಈಗ ನಾರ್ಮಲ್ ಆಗಿ ನಿಮ್ಮ ಹತ್ರ ಬರುವಂಥ ಗಂಡ ಹೆಂಡತಿಗಳಾಗಿರ್ಬೋದು ಅವ್ರು ನಿಮಗೆ ರೀಸನ್ಸ್ ಹೇಳ್ತಾರೆ ನಾವು ಈ ಕಾರಣಕ್ಕೆ ನಮ್ಮದೇ ಹೊಂದಾಣಿಕೆ ಆಗ್ತಾ ಇಲ್ವಾ ಏನೋ ಸಾವಿರ ರೀಸನ್ಸ್ ಹೇಳ್ಬೋದು ಫಸ್ಟ್ ನಿಮ್ಮ ಸ್ಟೆಪ್ ಅಂದರೆ ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತೀರಾ ಅಥವಾ ಆಗ್ರಪ್ಪ ನೀವು ದೂರ ಹಾಕ್ಕೊಳ್ಳಿ ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತೀರಾ ಇಲ್ಲ ಇದ್ರೊಳಗೆ ಎರಡು ಥರ ಇರ್ತದೆ ಪವಿತ್ರ ಏನಂದ್ರೆ ಸಲ ಗಂಡ ಹೆಂಡತಿ ಕೂಡಿ ಬರ್ತಾರೆ ಅವರಿಬ್ಬರಿಗೂ ಗೊತ್ತಿರ್ತದೆ ನಮ್ಮ ನಡುವೆ ಏನೋ ಸರಿ ಆಗ್ತಾ ಇಲ್ಲ ಆದರೆ ಕೂಡಿ ಒಂದೇ ಲಾಯರ್ ಕಡೆ ಬರೋದಕ್ಕೂ ಒಂದು ಸ್ವಲ್ಪ ಮೆಚುರಿಟಿ ಬೇಕು ಅದು ಎಲ್ಲ ಕಪಲ್ಗೂ ಇರೋದಿಲ್ಲ ಹೆಚ್ಚಿನ ಕಪಲ್ ಒಳಗೆ ಯಾವ ಸ್ಥಿತಿಗೆ ಮುಟ್ಟಿರ್ತಾರಂದ್ರೆ ಅವನ ಮುಖ ಆಕಿ ನೋಡೋಕೆ ಇಷ್ಟಪಡೋದಿಲ್ಲ ಈಕಿನ ಮುಖ ಅವ್ನು ನೋಡೋಕೆ ಇಷ್ಟಪಡೋದಿಲ್ಲ ಅಂಥ ಟೈಮ್ನಾಗ ಇಬ್ಬರು ಕೂಡಿ ಒಂದು ಲಾಯರ್ ಕಡೆ ಹೋಗೋದಿಲ್ಲ ಅವರು ಒಬ್ಬರು ಯಾರೋ ಬರ್ತಾರೆ ಈಗ ಹೆಂಡತಿ ಬಂದರೆ ಒಬ್ವಿಯಸ್ಲಿ ತಂದೆ ಕತೆ ಹೇಳ್ತಾಳೆ ಗಂಡನೇ ಎಲ್ಲ ಕೆಟ್ಟದ್ದು ಮಾಡ್ದೆ ಅಂತ ಹೇಳ್ತಾಳೆ ಗಂಡ ಬಂದರೆ ಹೆಂಡತಿ ಕಡೆಯಿಂದ ಆಗಿರೋ ತಪ್ಪು ಹೇಳ್ತಾನೆ ನಾವು ಹಂಡ್ರೆಡ್ ಪರ್ಸೆಂಟ್ ಅವರನ್ನ ನಂಬಬೇಕು ಬಿಡಬೇಕು ಅದನ್ನು ಕೋರ್ಟ್ ಎದ್ರಿಗೆ ಯಾವ ರೀತಿ ಹೇಳಬೇಕು ಅದು ಲೀಗಲ್ ಆಸ್ಪೆಕ್ಟ್ ಅದನ್ನು ಕಾನೂನಿನ ರೀತಿ ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ ಆದರೆ ಅದು ಬಿಟ್ಟು ಸಹಿತ ಕೆಲವೊಂದು ಸಲ ಅವರೆಲ್ಲ ಮಾತಾಡಿದ ಮೇಲೆ ಅದರೊಳಗೂ ಎರಡು ಥರದ ಕ್ಲೈಂಟ್ ಇರ್ತಾರೆ ಒಂದು ಥರದ ಕ್ಲೈಂಟ್ ಏನಿರ್ತಾರೆ ಅಂತಂದರೆ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ ನಾ ಈ ನಿರ್ಧಾರ ತೊಗೊಂಡಿನಿ ಡಿವೋರ್ಸ್ ಅಂತ ಇದು ಸರಿನೋ ತಪ್ಪೋ ಹಾ ಇದಕ್ಕೆ ಬೇರೆ ದಾರಿ ಏನಾದರೂ ಐತಾ ನಾನು ಏನಾದರೂ ಮಾಡಬಹುದಾ ಅಂತ ಸ್ವಲ್ಪ ಗೊಂದಲದಾಗಿರ್ತಾರೆ ಕನ್ಫ್ಯೂಷನ್ ಆವಾಗ ನಾವು ಅವರಿಗೆ ಸ್ವಲ್ಪ ಕ್ಲಾರಿಟಿ ಕೊಡಕ್ಕೆ ಹೆಲ್ಪ್ ಮಾಡ್ಬೋದು ಅಲ್ಲಿ ನಾವು ಘಟನೆ ನೋಡ್ತೀವಿ ಅದು ಒಂದು ಸಾಮಾನ್ಯ ಘಟನೆ ಒಂದು ಸಣ್ಣ ಕಾರಣದಿಂದ ಇಲ್ಲಿತನ ಬಂದಾಳ ಅಥವಾ ಅಮ್ಮ ಇಲ್ಲಿತನ ಬಂದಾನ ಅಂದರೆ ತಿಳಿಸಿ ಹೇಳೋ ಪ್ರಯತ್ನನೇ ಮಾಡ್ತೀವಿ ಇದು ಯಾವುದೇ ಆಗಲಿ ಮೊದಲನೇ ಮದುವೆ ಎರಡನೇ ಮದುವೆ ಮೂರನೇ ಮದುವೆ ಎಷ್ಟೇ ಆಗಲಿ ಇಬ್ಬರು ವ್ಯಕ್ತಿಗಳ ನಡುವೆ ಹೊಂದಾಣಿಕೆ ಆಗಬೇಕು ಅಂತ ಅನ್ನೋದೇನದಲ್ಲ ಅದು ಬಹಳ ಕಾಂಪ್ಲೆಕ್ಸ್ ಅದು ಒಂದೇ ಮನೆಯೊಳಗೆ ಒಂದೇ ತಾಯಿ ತಂದೆ ತಾಯಿಗೆ ಹುಟ್ಟಿದಂಥ ಅಣ್ಣ ತಮ್ಮ ಅಕ್ಕ ತಂಗಿ ಅಂದ್ರೆ ಸೇಮ್ ಇರೋದಿಲ್ಲ ಅಂಥಾದ್ರೊಳಗೆ ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಬ್ಬರು ಸಂಪ್ರದಾಯಸ್ಥರು ಇರ್ತಾರೆ ಇನ್ನೊಬ್ರು ಕೆಲವೊಂದು ಮಾಡರ್ನ್ ಥಿಂಕಿಂಗ್ದವ್ರು ಇರ್ತಾರೆ ಇನ್ನೊಬ್ರು ಕೆಲವೊಬ್ರು ಸಿಕ್ಕಾಪಟ್ಟೆ ಶ್ರೀಮಂತರು ಇರ್ತಾರೆ ಬಡವರು ಇರ್ತಾರೆ ಆದರೆ ಅರೇಂಜ್ ಮ್ಯಾರೇಜ್ ಒಳಗೆ ಸಾಧ್ಯ ಆದಷ್ಟು ಹೊಂದಾಣಿಕೆ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ ಜಾತಿ ಜಾತಿ ಅದು ಜಾತಿ ಎಲ್ಲ ನೋಡಿರ್ತಾರೆ ಆಸ್ತಿ ನೋಡಿರ್ತಾರೆ ಎಲ್ಲ ನೋಡಿರ್ತಾರೆ ಅದರ ಜೋಡಿ ಜಾತಕ ಅನ್ನೋದೊಂದನ್ನು ಹೊಂದಿಸಿರ್ತಾರೆ ಮೂವತ್ತಾರು ಮೂವತ್ತ್ನಾಲ್ಕು ಗುಣ ಸೇರ್ಯಾವ ಅಂತ ಹೇಳಿರ್ತಾರೆ ಇಷ್ಟೆಲ್ಲ ಹೇಳಿದ ಮೇಲೇ ಸಹಿತ ಮೇನ್ ಆಗಬೇಕಾಗಿದ್ದು ಹುಡುಗ ಹುಡುಗಿಯ ನಡುವೆ ಅವರವರ ಮಾನಸಿಕ ಒಂದು ಸಮತೋಲನ ಬರಬೇಕು ಅವರಿಬ್ಬರ ನಡುವೆ ಹೊಂದಾಣಿಕೆ ಅಲ್ಲಿ ಆಗಬೇಕು ನೀವು ಎಲ್ಲ ಹೊಂದಿಸಿದ್ರೂ ಸಹಿತ ಅವರಿಬ್ಬರ ನಡುವೆ ಮಾನಸಿಕ ಹೊಂದಾಣಿಕೆನೇ ಇಲ್ಲ ಅಂತಂದರೆ ನಿಮ್ಮ ಮೂವತ್ತಾರು ಗುಣಗಳು ಅಲ್ಲಿ ಬಿದ್ದು ಹೋಗ್ತಾವೆ ಅಷ್ಟೇ ಇರೋದು ಆದರೆ ಜೊತೆ ಬಂದಿರೋ ಕಂಪ್ ಕಪಲ್ ಏನಿರ್ತಾರಲ್ಲ ಜೊತೆ ಕೂಡಿ ಬಂದಿರ್ತಾರೆ ನಮ್ಮಿಬ್ಬರ ನಡುವೆ ಈ ಥರ ರೀತಿ ಹೊಂದಾಣಿಕೆ ಇಲ್ಲ ಅಂತ ಅವರಿಗೆ ಸಾಧ್ಯ ಆದಷ್ಟು ಪ್ಯಾಚಪ್ ಫಸ್ಟ್ ಪ್ರಿಫರೆನ್ಸ್ ಪ್ಯಾಚಪ್ ಮಾಡೋಕೆ ಯಾವುದೇ ಲಾಯರ್ ಆಗಲಿ ಫಸ್ಟ್ ಪ್ರಿಫರೆನ್ಸ್ ಅದನ್ನು ಮಾಡ್ತಾರೆ ಅದು ಸಾಧ್ಯನೇ ಇಲ್ಲ ಅಂತಂದರೆ ಕೆಲವೊಬ್ಬರು ಭಾರಿ ಮೆಚೂರ್ ಇರ್ತಾರೆ ನಾವಿಬ್ಬರ ನಡುವೆ ಹೊಂದಾಣಿಕೆ ಸಾಧ್ಯನೇ ಇಲ್ಲ ಬಟ್ ನಮ್ಮಿಬ್ಬರ ನಡುವೆ ಅತಿ ಜಗಳಾಡಿ ಹೊಡೆದಾಡ್ಕೊಳ್ಳುವಂಥ ಕಾರಣವೂ ಇಲ್ಲ ನಾವು ಗಂಡ ಹೆಂಡತಿಯಾಗಿ ನಾವು ಫೇಲ್ ಆಗಿವಿ ಅಂತ ಹೇಳ್ತಾರೆ ಆವಾಗ ನಿರ್ಧಾರ ತೊಗೊಂಡು ಬಂದಿರ್ತಾರೆ ಅವ್ರ ಕನ್ಫ್ಯೂಷನ್ ಇರೋದಿಲ್ಲ ಆವಾಗ ನಾವು ಅಕಸ್ಮಾತ್ ಭಾಳ ಹೇಳಿದರೆ ನಮ್ಮನ್ನು ಬಿಡ್ತಾರೆ ಇನ್ನೊಬ್ರು ಲಾಯರ್ ಕಡೆ ಹೋಗ್ತಾರೆ ಅಷ್ಟೇ ಇರೋದು ಸೊ ಅಲ್ಲಿ ನಾವು ಕ್ಲಾರಿಟಿ ಕೊಡಕ್ಕೆ ಟ್ರೈ ಮಾಡ್ತೀವಿ ಅವರಿಬ್ಬರ ನಡುವೆ ಡಿಸಿಷನ್ ಈಗಾಗಲೇ ಆಗಿಬಿಟ್ಟಿದ್ರೆ ಆ ಡಿಸಿಷನನ್ನು ಒಂದು ಅದಕ್ಕೊಂದು ಡೈವರ್ಸ್ ರೂಪ ಕೊಡೋದಷ್ಟು ನೆಕ್ಸ್ಟ್ ಉಳಿದಿದ್ದು ಲಾಯರ್ ಕೆಲಸ ಅದನ್ನು ಮಾಡ್ತಾರೆ ಓಕೆ ಈಗ ನಾರ್ಮಲ್ ಆಗಿ ಯಾವ ಏಜ್ನಲ್ಲಿ ಯಾವ ಏಜ್ನಲ್ಲಿ ಜಾಸ್ತಿ ಡಿವೋರ್ಸ್ ಕೇಸ್ಗಳು ಫೈಲ್ ಆಗೋದು ಮೇಡಮ್ ಈ ಇವತ್ತಿನ ಸಂದರ್ಭದೊಳಗೆ ಮದುವೆ ಆಗಿ ಹೊಸದ್ರೊಳಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಎಷ್ಟು ಮದುವೆ ಆಗಿ ಐದು ವರ್ಷದೊಳಗೆ ಮದುವೆಯಾಗಿ ಐದು ವರ್ಷದೊಳಗೆ ನಂಬರ್ಸು ಜಾಸ್ತಿ ಅದೆ ಅದು ಜಾಸ್ತಿ ಇರೋಕ್ಕೆ ಒಂದು ಕಾರಣ ಅಂತಂದರೆ ಒಂದು ಅವೇರ್ನೆಸ್ ಹ್ಞೂ ಈಗಿನ ಒಂದು ಕಪಲ್ಗೆ ಅವೇರ್ನೆಸ್ ಇದೆ ನಾವು ಹೊಂದಾಣಕ್ಕೆ ಮಾಡ್ಕೋಬೇಕು ಒಂದೇ ಸಲಕ್ಕೆ ಒಂದೇ ಜಗಳಕ್ಕೆ ಏನು ಬಂದಿರೋದಿಲ್ಲ ಬೇಕಾದಷ್ಟು ಸಲ ಸ್ವಂತ ಜಗಳ ತೆಗೆದಿರ್ತಾರೆ ಇನ್ನು ಕೆಲವೊಂದು ಸಲ ಫ್ಯಾಮಿಲಿ ಅವರು ಬುದ್ಧಿ ಹೇಳಿರ್ತಾರೆ ಕೆಲವೊಂದು ಸಂದರ್ಭದೊಳಗೆ ಫ್ಯಾಮಿಲಿ ಪಂಚಾಯತ್ ಅಂತ ಮಾಡಿರ್ತಾರೆ ಸಂಬಂಧಿಕರು ಮದುವೆ ಯಾರು ನಿಂತು ಮಾಡಿಸಿರ್ತಾರೆ ಅವರು ಎಲ್ಲರೂ ಸೇರಿ ಮಾತಾಡಿರ್ತಾರೆ ಅಲ್ಲಿ ಸಾಲ್ವ್ ಆಗಲಿಲ್ಲ ಅಂತಂದ್ರೆ ಫೈನಲಿ ಅವರು ಈ ಲೆವೆಲ್ಗೆ ಬಂದಿರ್ತಾರೆ ಇನ್ನೂ ನೆಕ್ಸ್ಟ್ ಈ ಕನ್ಫ್ಯೂಷನ್ ಅದೆಲ್ಲನೂ ದಾಟಿದ ನಂತರ ಅದು ಬೇರೆ ಸ್ಟೆಪ್ ತಗೋತದೆ ಅಲ್ಲಿ ಅವರಿಗೆ ಒಂದು ಅವೇರ್ನೆಸ್ ಏನದ ಅಂತಂದ್ರೆ ಇವತ್ತಿನ ಕಾಲದ ಕಪಲ್ಗೆ ಐದು ವರ್ಷದೊಳಗೆ ನಾವು ಏನಾದರೂ ಒಂದು ನಿರ್ಧಾರ ತಗೊಂಡ್ರೆ ಹೊಸದಾಗಿ ಜೀವನ ಶುರು ಮಾಡುವ ಒಂದು ಅವಕಾಶ ಇನ್ನೂ ಉಳಿದಿರ್ತದೆ ಅದನ್ನೇ ಹೊಂದ್ಕೊಂಡು ಅಪ್ಪ ಏನಂದ್ರು ಅಮ್ಮ ಏನಂದ್ರು ಸಮಾಜ ಏನಂತದ್ದು ಅಂದ್ಕೊಂಡು ಅವರು ನಿರ್ಧಾರನ ಅದನ್ನ ಪೋಸ್ಟ್ಪೋನ್ ಮಾಡ್ಕೋತ ಮಾಡ್ಕೋತ್ ಮಾಡ್ಕೋತ ಹೋದ್ರಂದ್ರೆ ಹದಿನೈದು ವರ್ಷದ ನಂತರ ಬರ್ತಾರೆ ವಿತ್ ದಿ ಸೇಮ್ ಡಿಸಿಷನ್ ಆವಾಗ ಅವರ ನೆಕ್ಸ್ಟ್ ಜೀವನದ ಒಂದು ಆಪ್ಷನ್ಗಳು ಕಡಿಮೆ ಆಗಿರ್ತಾವೆ ಅದು ಅಲ್ಲದೆ ನಮ್ಮ ಭಾರತೀಯ ಬ್ಯಾಕ್ ಗ್ರೌಂಡ್ ಒಳಗೆ ನಾವು ನೋಡಿದ್ರೆ ನಲವತ್ತು ನಲವತ್ತೈದು ವರ್ಷದ ಒಬ್ಬ ಪುರುಷನಿಗೆ ಮದುವೆ ಆಗೋ ಚಾನ್ಸಸ್ ಐತಿ ಆದರೆ ಅದೇ ಒಂದು ನಲವತ್ತು ನಲವತ್ತೈದು ವರ್ಷದ ಹೆಣ್ಮಗಳ ಮದುವೆ ಇನ್ನೊಂದು ಆಗಬೇಕು ಅಂದರೆ ಆಕಿಗೆ ಆಪ್ಷನ್ಗಳು ಆಲ್ಮೋಸ್ಟ್ ನಿಲ್ಲಾಗಿರ್ತಾವೆ ಅದರೊಳಗೂ ಒಂದು ಮಗು ಏನಾದರೂ ಇತ್ತು ಅಕ್ಕಿಗೆ ಅಂತಂದರೆ ಇನ್ನೂ ಆಪ್ಷನ್ ಕಡಿಮೆ ಆಗ್ತಾವೆ ಆ ಒಂದು ಕಾರಣಕ್ಕೆ ಈ ಒಂದು ನಾಲೆಜ್ ಇರೋದರಿಂದ ಕಪಲ್ ಏನು ಮಾಡ್ತಾರೆ ಲಘುನ ಡಿಸಿಷನ್ ತೊಗೋತಾರೆ ಬೇಗ ಡಿಸಿಷನ್ ತಗೊಂಡು ಅಪ್ರೋಚ್ ಮಾಡ್ತಾರೆ ಈಗ ಸಾಮಾನ್ಯವಾಗಿ ಅರೇಂಜ್ ಮ್ಯಾರೇಜ್ಗಳಲ್ಲಾಗೋದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಲವ್ ಮ್ಯಾರೇಜ್ ಆಗಿರ್ಬೋದು ಇಬ್ಬರದ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬೇರೆ ಇರುತ್ತೆ ಕಲ್ಚರ್ಸ್ ಬೇರೆ ಇರುತ್ತೆ ಟೇಸ್ಟ್ಗಳು ಬೇರೆ ಇರುತ್ತೆ ಇಂಥ ಸಿಲ್ಲಿ ರೀಸನ್ಸ್ಗಳು ಸಹ ಕೆಲವೊಂದು ಸಲ ಡೈವೋರ್ಸ್ಗೆ ಕಾರಣ ಆಗುವಂಥ ಸಾಧ್ಯತೆಗಳು ಇರುತ್ತೆ ಸಾಕ್ಷರತೆ ಪ್ರಮಾಣ ಕೂಡ ಜಾಸ್ತಿ ಆಗಿರೋದು ಡಿವೋರ್ಸ್ಗೆ ಸಂಖ್ಯೆ ಕೂಡ ಜಾಸ್ತಿ ಏನಾದರೂ ಸಹಾಯ ಆಗ್ತಾ ಇದೆಯಾ ಅಂತ ಸಾಕ್ಷರತೆಗೆ ನಾವು ಬ್ಲೇಮ್ ಮಾಡೋಕ್ಕಾಗಂಗಿಲ್ಲ ಹ್ಞೂ ಸಾಕ್ಷರತೆ ಆಗಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಸಾಕ್ಷರತೆ ಆಗಲೇಬೇಕು ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಸಾಕ್ಷರತೆಯಿಂದ ಎಲ್ಲರಿಗೂ ಅವೇರ್ನೆಸ್ ಬಂದದ್ದು ಅಂತ ಹೇಳಕ್ಕಾಗಂಗಿಲ್ಲ ಮೋಸ್ಟ್ ಎಜುಕೇಟೆಡ್ ಮೋಸ್ಟ್ ಎಜುಕೇಟೆಡ್ ಹೆಣ್ಮಕ್ಳು ಸಹಿತ ಗಂಡ ಹೊಡೆದದ್ದನ್ನು ಮರ್ದಿಸಿ ಮೇಕಪ್ ಮಾಡ್ಕೊಂಡು ಬಂದು ಕೂತಿದ್ದನ್ನು ನೋಡಿವಿ ಇನ್ನು ಒಂದು ಅಕ್ಷರ ಓದಲಾರದೆ ಏನು ತನ್ನ ಸೈನು ತನಗೆ ಮಾಡಲಾರ್ದೆ ಇರುವಂಥ ಹೆಣ್ಮಗಳು ಸಹಿತ ಕೋರ್ಟಿಗೆ ಬಂದದ್ದನ್ನು ನೋಡಿವಿ ಇದು ಒಂದು ಅವೇರ್ನೆಸ್ ಆಕೆಗೆ ಸಮಾಜದೊಳಗೆ ಆಕೆ ಓದಿದ ಮೇಲೆ ಡಿವೋರ್ಸ್ ಬಗ್ಗೆ ಅರ್ಥ ಆಗ್ತದೆ ಅಂತಲ್ಲ ಆಕೆ ಸಮಾಜ ನೋಡುವುದರಿಂದನು ತಿಳ್ಕೊತಾಳೆ ಅದನ್ನು ನೋಡೋದ್ರಿಂದ ತಿಳ್ಕೊಂಡು ಅಲ್ಲಿ ಗ್ರಹಿಸ್ತಾಳೆ ನಾವೀಗ ಬೆಂಗಳೂರು ಫ್ಯಾಮಿಲಿ ಕೋರ್ಟಿಗೆ ಹೋಗಿ ನೋಡಿದರೆ ಅಲ್ಲಿ ನಿಮಗೆ ಒಂದು ಸ್ಟ್ರೀಟ್ ಬಿ ಬಿ ಎಮ್ ಪಿ ವರ್ಕರು ರಸ್ತೆ ಕಸ ಹೊಡಿಯೋ ಹೆಣ್ಮಕ್ಳು ಪೆಟಿಷನ್ ಹಾಕಿದ್ದು ಸಿಗ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸು ಸಿಗ್ತಾರೆ ಫಿಲ್ಮ್ ಪರ್ಸ್ನಾಲಿಟಿಗಳು ಸಿಗ್ತಾರೆ ಪಾಲಿಟಿಷನ್ಸು ಸಿಗ್ತಾರೆ ಹೇಳಿ ಈ ಯಾವುದನ್ನು ನಾವು ಇಂಥವರೇ ಇದ್ರೊಳಗೆ ಜಾಸ್ತಿ ಅಂತ ಹೇಳೋಕ್ಕಾಗೋದಿಲ್ಲ ಈಗ ಸಾಮಾನ್ಯವಾಗಿ ಒಂದು ಟ್ರೆಂಡ್ ಏನಾಗಿಬಿಟ್ಟದಂದರೆ ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ಡೈವರ್ಸ್ ಜಾಸ್ತಿ ಅಂತ ಶುರು ಆಗಿರ್ತದೆ ಬರೇ ಸಾಫ್ಟ್ವೇರ್ ಅಲ್ಲ ಅದು ಎಲ್ಲದ್ರೊಳಗೂ ಸಹಿತ ಒಂದು ಜಾಬ್ ಅಂತ ಮಾಡೋಕತ್ತ ಮೇಲೆ ಒಂದು ಅವರಿಗೆ ಅರಿವು ಅವೇರ್ನೆಸ್ ಸಿಗಕತ್ತ್ ಮೇಲೆ ಯಾಕೆ ಒದ್ದಾಡಬೇಕು ಅನ್ನೋದು ಬರ್ತದೆ ಈಗ ನೀವು ಅಂದ್ಕೊಂಡಿರ್ಬೋದು ನಮ್ಮ ತಂದೆ ತಾಯಿಯ ಕಾಲದೊಳಗೆ ನಮ್ಮ ಅಜ್ಜ ಅಜ್ಜಿ ಕಾಲದೊಳಗೆ ಗಂಡ ಹೆಂಡತಿ ಹೊಡೆದಾಡ್ತಿದ್ರು ಬಡದಾಡ್ತಿದ್ರು ಆದರೂ ಕೂಡಿರ್ತಿದ್ರು ಯಾಕಂದ್ರೆ ಆಪ್ಷನ್ ಇದ್ದಿದ್ದಿಲ್ಲ ಡೈವೋರ್ಸ್ ಆಪ್ಷನ್ ಇದ್ದಿದ್ದಿಲ್ಲ ಅಂತಲ್ಲ ಆವಾಗೂ ನೀವು ಉದಾಹರಣೆ ಕೇಳಿರ್ತೀರಿ ಎಷ್ಟೋ ಸಲ ಆಕಿ ಈಗ ಮೊದಲೇ ಹೆಂಡತಿ ಬಿಟ್ಟು ಹೋದಳ್ರಿ ಎರಡನೇ ಹೆಂಡತಿ ಮದುವೆ ಮಾಡಿದ್ವಿ ಬಿಟ್ಟು ಹೋದಳ್ರಿ ಅಂದರೆ ಏನು ಆಕೆಗೆ ಡೈವೋರ್ಸ್ ಗೊತ್ತಿರಲಿಲ್ಲ ಡೈವರ್ಸ್ ಗೊತ್ತಿದ್ರೆ ಡೈವರ್ಸ್ ತೊಗೊಂಡು ಹೋಗ್ತಿದ್ಲು ಇಲ್ಲ ಡೈವರ್ಸ್ ಗೊತ್ತಿಲ್ಲ ಆದರೆ ಬಿಟ್ಟು ಹೋದ್ಲು ಯಾಕಂದರೆ ಸಮಾಜ ಏನು ಮಾಡ್ತದೆ ಡೈವೋರ್ಸಿ ಅನ್ನೋದನ್ನು ಒಂದು ಬಂದು ಕೆಟ್ಟ ಆ್ಯಂಗಲ್ದಾಗ ನೋಡ್ತದೆ ಗಂಡನ್ನ ಬಿಟ್ಟು ಬಂದವಳು ಏನೋ ಜಗಳ ತೆಗೆದು ಬಂದ್ಲು ಅಂತ ಅವನೇ ಗಂಡ ಗಂಡನ ಕಾಲಮ್ನಾಗ ಅವನೇ ಹೆಸರು ಬರ್ಕೊಂಡು ಜೀವನ್ ಪರ್ಯಂತ ಆಕೆ ಇರ್ತಾಳೆ ಅಮ್ಮ ಮತ್ತೊಂದು ಮದುವೆನೂ ಆಗಿರ್ತಾನೆ ಮಗಳು ಆಗಿರ್ತಾರೆ ಈಕೀಗೂ ಮಕ್ಕಳಾಗಿರ್ತಾವೆ ಇನ್ನೆಲ್ಲೋ ಒಂದು ಕಡೆ ಆಕೆ ಇರ್ತಾಳೆ ಇದು ಭಾಳ ಕಾಮನ್ ಸಿನಾರಿಯೋ ಮೇ ಬಿ ಕೆಲವೊಂದು ಅವೇರ್ನೆಸ್ ಇರೋ ಜಾಗದೊಳಗೆ ಬೆಂಗಳೂರು ಮೈಸೂರು ಇಲ್ಲಿ ಕಡಿಮೆ ಇರ್ಬೋದು ನೀವು ಉತ್ತರ ಕರ್ನಾಟಕಕ್ಕೆ ಅದು ಹೋದರೆ ಅದು ಇವತ್ತಿಗೂ ಐತೆ ಮೊದಲನೇ ಹೆಂಡತಿ ಜಗಳ ತೆಗೆದು ಎರಡನೇದು ಮಾಡಿದ್ವಿ ಮದುವೆ ಮಾಡಿದ್ವಿ ಇದು ಇಷ್ಟು ಕಾಮನ್ನಾಗಿ ಮಾತಾಡ್ತಾರೆ ಅಲ್ಲಿ ಅವರಿಗೆ ಡೈವೋರ್ಸ್ ತಗೊಳ್ಳೋಕ್ಕೆ ಸಮಾಜದ ಹೆದರಿಕೆ ಇರ್ತದೆ ಜನ ಏನಂತಾರೆ ನಮ್ಮ ಜನ ಏನಂತಾರೆ ಡೈವೋರ್ಸ್ ಕೊಟ್ಟಕ್ಕೆ ಅಂತಾರೆ ನನ್ನ ಮಕ್ಳಿಗೆ ಯಾರು ಮದುವೆ ಆಗ್ತಾರೆ ಅಂತ ಎಲ್ಲ ಒಂದು ಟೆನ್ಷನ್ ಇರೋದ್ರಿಂದ ಅವ್ರು ತೊಗೊಂಡಿರೋದಿಲ್ಲ ಇಲ್ಲಿ ಜನರಿಗೆ ಸೊಸೈಟಿಯ ಒಂದು ಭಯದಿಂದ ಹೊರಗೆ ಬರಾಕತ್ತವೆ ಹೊಸ ಜನ ಹೊಸ ಒಂದು ಜನ್ರೇಷನ್ ಅವರಿಗೆ ಜನ ಏನಂತಾರೆ ಅಂತಂದರೆ ನಾಳೆ ಇದೇ ಜನ ಮತ್ತು ಬೇರೆ ರೀತಿ ಮಾತಾಡ್ತಾರೆ ಅದಕ್ಕೆ ನಾವು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತಾರೆ ಅವರು ಸರಿಯಾಗಿ ಒಂದು ಡಿಸಿಷನ್ ತೊಗೋತಾರೆ ಈಗ ಡಿವೋರ್ಸ್ ಅನ್ನೋದು ಸಾಮಾನ್ಯವಾಗಿ ಬರೀ ಇಂಡಸ್ಟ್ರಿ ಫಿಲ್ಮ್ ಅಷ್ಟೇ ಅಲ್ಲ ಕಾಮನ್ ಜನ್ ಲೈಫಲ್ಲೂ ಇದ್ದೇ ಇರತ್ತೆ ಅದು ಕಾಮನ್ ಹೋಗ್ಬಿಟ್ಟಿದೆ ಈಗ ಈ ಇಂಡಸ್ಟ್ರಿ ಅವ್ರ ಲೈಫನ್ನ ಅವರು ಸೆಲೆಬ್ರಿಟಿಗಳು ಅಂದು ಮಾತ್ರಕ್ಕೆ ಅವ್ರ ಲೈಫಲ್ಲಿರುವಂಥ ಪ್ರತಿಯೊಂದು ಚಾಪ್ಟರ್ನು ಮಾಧ್ಯಮದ ಮುಂದಾಗ್ಲಿ ಜನರ ಮುಂದಾಗಲಿ ಓಪನ್ ಆಗಿಡಬೇಕು ಅನ್ನೋದು ಏನಿಲ್ಲ ಅವ್ರು ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕಷ್ಟೇ ಇರೋದು ಹಾಗಿದ್ದಾಗ ಅವರ ಪರ್ಸ್ನಲ್ ಲೈಫಲ್ಲಿ ನಡೆದಂಥ ಒಂದು ಡಿವೋರ್ಸ್ ಕೇಸ್ ಆಗಿರ್ಬೋದು ಇನ್ನೊಂದು ಅಫೇರೋ ಏನೋ ಆಗಿರ್ಬೋದು ಅದನ್ನು ಮಾಧ್ಯಮಗಳು ಕೂತು ಅಜ್ ಆ ಸೆಲೆಬ್ರಿಟಿಗಳನ್ನ ಹಿಂದೆ ಬಿದ್ದು ಆ ವಿಷಯಗಳನ್ನು ಕೆದಕಿ ಕೆದಕಿ ಪ್ರಸ್ತಾಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಮೇಡಮ್ ಇದರೊಳಗೆ ಭಾಳ ಭಾಳ ರೀಸನ್ಸ್ ಅದಾವೆ ಒಂದು ಸೆಲೆಬ್ರಿಟಿಗಳ ಲೈಫು ಸೆಲೆಬ್ರಿಟಿ ಫಿಲ್ಮ್ ಪರ್ಸ್ನಾಲಿಟಿನೇ ಇರಲಿ ಪೊಲಿಟಿಷಿಯನ್ನೇ ಇರಲಿ ಇನ್ನು ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನೇ ಇರಲಿ ಈ ಅವರ ಪರ್ಸ್ನಲ್ ಲೈಫ್ ಅನ್ನೋದು ಒಂದು ಅಟ್ರಾಕ್ಷನ್ ಸಾಮಾನ್ಯ ಜನರಿಗೆ ಅವರು ತಿರುಗಾಡೋ ಕಾರು ಅದನ್ನು ನೋಡಿ ತನ್ನನ್ನು ತಾನು ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಥವಾ ಕೆಲವೊಬ್ಬರನ್ನ ನಾವು ಐಡಿಯಲೈಸ್ ಮಾಡ್ಕೊಂಡಿರ್ತಾರೆ ಜನ ಓ ಇವನು ನಾನು ಅವನ ಫ್ಯಾನು ನಾನು ಈಕಿನ ಫ್ಯಾನು ಅಂತ ಫ್ಯಾನ್ ಅಂದ್ಕೂಡೇನೆ ನಮ್ಮ ದೇಶದೊಳಗೆ ಹೆಂಗೆ ಆಗಿಬಿಡ್ತದೆ ಅಂದರೆ ಅವರು ಎಲ್ಲ ಫ್ರೇಮ್ ವರ್ಕ್ ಪರ್ಫೆಕ್ಟ್ ಆಗಿರಬೇಕು ಅವ್ರ ಸಂಸಾರಿಕ ಜೀವನ ಸರಿ ಇರಬೇಕು ಗಂಡ ಹೆಂಡತಿ ಪರ್ಫೆಕ್ಟಾಗಿ ಪಿಕ್ಚರ್ ಅಂದರೆ ಸಮಾಜದ ಒಂದು ಇವ್ರದ್ದು ಏನು ತಲೆ ಒಳಗೆ ಆದರ್ಶ ದಂಪತಿ ಅನ್ನೋ ಒಂದು ಕಲ್ಪನೆ ಇರ್ತದೆ ಅದರೊಳಗೆ ಅವರು ಫಿಟ್ ಆಗಿರಬೇಕು ಅಲ್ಲಿ ಅವ್ರ ಜೀವನದಾಗ ಏನೇ ಹೆಚ್ಚು ಕಮ್ಮಿ ಆದರೂ ಇವ್ರಿಗೆ ತ್ರಾಸಾಗ್ತಿರ್ತದೆ ಇಲ್ಲಿ ಅದೇ ಅಕ್ಕಿ ಯಾಕೆ ಹಂಗೆ ಮಾಡಿದ್ಲು ಅರೆ ಎಂಥ ಚಲೋ ಗಂಡ ಇದ್ದ ಎಷ್ಟು ಸಕ್ಸಸ್ಫುಲ್ ಇದ್ದ ಅವನಿಗೆ ಯಾಕೆ ಬಿಟ್ಲು ಸಕ್ಸಸ್ಫುಲ್ ಇದ್ದಕ್ಕೆ ಮಟ್ಟಕ್ಕೆ ಬಿಡಬಾರ್ದು ಅಂತಿಲ್ಲ ಒಂದು ವೃತ್ತಿ ಜೀವನದಾಗ ಸಕ್ಸಸ್ಫುಲ್ ಇರೋದಕ್ಕೂ ಗಂಡ ಹೆಂಡತಿಯಾಗಿ ಸಕ್ಸಸ್ಫುಲ್ ಇರೋದಕ್ಕೂ ಡಿಫ್ರೆಂಟ್ ಇದೆ ಅದು ಎಷ್ಟೇ ಸಲ ಒಬ್ಬ ಅನ್ಸಕ್ಸಸ್ಫುಲ್ ಜ ಒಂದು ಫೀಲ್ಡ್ನಾಗೆ ಫೇಲ್ ಆದಂಥ ಆ್ಯಕ್ಟರ್ ಜೀವನವೂ ಪರ್ಫೆಕ್ಟ್ ಆಗಿರ್ಬೋದು ಸಕ್ಸಸ್ಫುಲ್ ಆದಲ್ಲಿ ಅವರಿಗೆ ಸಕ್ಸಸ್ ನೆತ್ತಿಗೆ ಇರ್ತು ಅವರಿಗೆ ಯಶಸ್ಸು ತಡ್ಕೊಳ್ಳೋಕ್ಕಾಗಲಿಲ್ಲ ಅಂತವ ಕೆಲವೊಂದು ಎಕ್ಸಾಂಪಲ್ ಇರ್ತಾವೆ ಎಲ್ಲರದ್ದು ಇರೋದಿಲ್ಲ ಮದುವೆ ಅನ್ನೋದೇನದಲ್ಲ ಗಂಡ ಹೆಂಡತಿ ನಡುವೆ ಆಗಿರುವಂಥ ಅವರ ವೈಯಕ್ತಿಕ ಅನುಭವ ಅದು ಯಾರಿಗೆ ಕಹಿ ಅನುಭವ ಆಯಿತೋ ಯಾರಿಗೆ ಸಿಹಿ ಆಯಿತೋ ಅದು ವ್ಯತ್ಯಾಸ ಆದರೆ ಒಬ್ರನ್ನ ನಾವು ಐಡಿಯಲೈಸ್ ಮಾಡ್ಕೊಂಡುಕೊಳ್ಳಿ ಆದರ್ಶ ಅಂತ ಕನ್ಸಿಡರ್ ಮಾಡಿದಾಗ ನಾವು ಅತಿಯಾಗಿ ಅವರನ್ನು ಫಾಲೋ ಮಾಡೋಕೆ ಟ್ರೈ ಮಾಡ್ತೀವಿ ಅದನ್ನು ಸ್ಟಾಪ್ ಮಾಡಬೇಕು ಅದಾದಾಗಲೇ ಕೆಲವೊಂದು ಅನಾಹುತಗಳಾಗೋದು ಅವ್ರು ಯಾಕೆ ಹಿಂಗೆ ಮಾಡಿದರು ಅಂತೆಲ್ಲ ಆಗ್ತದೆ ಇದರೊಳಗೆ ಅವ್ರು ಮಾಡಿದರೆ ತಾವೇ ಪನಿಷ್ ಮಾಡಕ್ಕೆ ಹೋಗುವಂಥ ಒಂದು ಎಕ್ಸಾಂಪಲ್ಲು ಇರ್ತಾವೆ ಆದರೆ ನನ್ನ ಹೀರೋಗ ಅವ್ನು ಹೆಂಡತಿ ಹಿಂಗೆ ಹೆಂಗೆ ಬಿಡ್ತಾಳೆ ಅಂತಂದು ಆಕೆಗೆ ಹೊಡಿಯಾಕೋಗೋದು ಆಕೆಗೆ ಏನೋ ಒಂದು ಕೆಟ್ಟದಾಗಿ ಮೆಸೇಜ್ ಕಳಿಸೋದು ಇಲ್ಲ ಹೆಂಡ್ತಿ ಬಿಟ್ಟರೆ ಗಂಡಗೆ ಸಪೋರ್ಟ್ ಮಾಡೋದು ಇವೆಲ್ಲ ನಡೀತಿರ್ತಾವೆ ಈಗ ಕೆಲವೊಂದು ಮದುವೆಗಳಲ್ಲಿ ನಾವು ನೋಡಿದ ಹಾಗೆ ಏಜ್ ಗ್ಯಾಪ್ ಇರುತ್ತೆ ಹತ್ತು ಹದಿನೈದು ವರ್ಷ ಏಜ್ ಗ್ಯಾಪು ಆಗ ಹತ್ತು ಹದಿನೈದು ವರ್ಷಗಟ್ಟಲೆ ಏಜ್ ಗ್ಯಾಪ್ ಆದಾಗ ಆಟೋಮೆಟಿಕ್ಲಿ ಅಲ್ಲಿ ಜನ್ರೇಷನ್ ಗ್ಯಾಪ್ ಕೂಡ ಆಗತ್ತೆ ಈಗ ಹದಿನೈದು ವರ್ಷದ ಹಿಂದೆ ಜನ್ರೇಷನ್ ಬೇರೆ ಹದಿನೈದು ವರ್ಷದ ನಂತರದ ಜನ್ರೇಷನ್ ಬೇರೆ ಈ ಜನ್ರೇಷನ್ ಗ್ಯಾಪ್ ಮತ್ತು ಏಜ್ ಗ್ಯಾಪ್ ಅನ್ನೋದು ಡಿವೋರ್ಸ್ಗೆ ಯಾವ ರೀತಿ ಕಾರಣಗಳಾಗುತ್ತೆ ಮೇಡಮ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅವರಿಬ್ಬರ ನಡುವೆ ಮೆಚೂರಿಟಿ ಇದ್ರೆ ಏಜ್ ಗ್ಯಾಪ್ ಯಾವುದೂ ಮ್ಯಾಟರ್ ಆಗೋದಿಲ್ಲ ಓಕೆ ಸುನೀಲ್ ದತ್ತು ಮತ್ತು ನರ್ಗೀಸ್ ನಡುವೆನೂ ಏಜ್ ಗ್ಯಾಪ್ ಇತ್ತು ಕೊನೆವರೆಗೂ ಆಕೆ ಬೆ ಕ್ಯಾನ್ಸರ್ ಆಗಿ ಬೆಡ್ ಒಳಗಿದ್ದು ಸಾಯೋವರೆಗೂ ಸುನೀಲ್ ದತ್ ಆಕಿನ ಜೊತೆಗೆ ಇದ್ದರು ಅಂಥ ಎಕ್ಸಾಂಪಲ್ಗಳು ನೋಡಿರ್ತೀವಿ ಆಮೇಲೆ ಕೆಲವೊಂದು ಎಕ್ಸಾಂಪಲ್ ಸೆಲೆಬ್ರಿಟಿಗಳು ನೋಡ್ತೀವಿ ಹೀರೋ ದೊಡ್ಡವಿರ್ತಾನೆ ಹೀರೋಯಿನ್ಸ್ ಒಂದು ಇಪ್ಪತ್ತು ವರ್ಷ ಸಣ್ಣಕ್ಕಿರ್ತಾಳೆ ಮೇ ಬಿ ಶಾಹಿದ್ ಕಪೂರ್ ಅನ್ಬೋದು ಇನ್ನು ಕೆಲವೊಂದು ಸಲ ಸೈಫ್ ಅಲಿ ಖಾನ್ ಮೊದಲನೇ ಹೆಂಡತಿ ಅವ್ನಕಿಂತ ಹದಿನೈದು ವರ್ಷ ದೊಡ್ಡಕ್ಕಿದ್ಲು ಅದಾದ ಮೇಲೆ ಎರಡನೇ ಹೆಂಡತಿ ಹದಿನೈದು ವರ್ಷ ಸಣ್ಣಕ್ಕಿದ್ದಾಳೆ ಇದು ಸಕ್ಸಸ್ಸಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಈಗ ಫರಾನ್ ಆಗ್ತಾರ್ದು ಕನ್ನಡದೊಳಗೂ ಯಾರೋ ಒಂದಿಷ್ಟು ಜನ ಇರ್ಬೋದು ಕೆ ಅವ್ರೆಲ್ಲಾರದು ಏಜ್ ಅನ್ನೋದೇನದಲ್ಲ ಅದು ಅವರ ಒಂದು ಮೆಂಟಲ್ ಸ್ಟೇಟ್ ಆ ಮೆಂಟಲ್ ಸ್ಟೇಟ್ ಒಳಗೆ ಅವರಿಬ್ರು ಹೊಂದಾಣಿಕೆ ಆದರೆ ಅದು ಸಕ್ಸಸ್ ಆಗ್ತದೆ ಈಗ ಇನ್ನೂ ಕೆಲವೊಂದು ಆಸ್ಪೆಕ್ಟ್ ಅದಾವೆ ಇದು ಸೈಕಾಲಜಿಕಲ್ ಅನ್ನೋದಕ್ಕಿಂತ ಫಿಸಿಯೋಲಾಜಿಕಲ್ ದೈಹಿಕ ಅಂತ ಬರೋಣ ದೈಹಿಕ ಅಂತ ಬಂದಾಗ ಈಗ ಇಬ್ಬರು ಒಂದೇ ಏಜ್ ಗ್ರೂಪ್ನವ್ರು ಇದ್ದರು ಅವರು ಒಂದೇ ಸಮನಾಗಿ ಅವರಿಗೆ ಏಜ್ ಆಗಕತ್ತಿತ್ತು ಅಂತಂದರೆ ಒಂದು ಮೆಚುರಿಟಿನೂ ಇರ್ತದೆ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಈಗ ಒಂದು ಹೆಂಡತಿ ಒಂದು ಹದಿನೈದು ವರ್ಷ ದೊಡ್ಡ ಕೆದಾಳ ಅಥವಾ ಗಂಡ ಒಂದು ಹದಿನೈದು ವರ್ಷ ದೊಡ್ಡವಾದಾನ ಸಹಜವಾಗಿ ಅವರಿಗೆ ವಯಸ್ಸಾಗ್ತದೆ ಅವಾಗ ಇವರು ಇನ್ನೂ ಹೆಂಗಿರ್ತಾರೆ ಇನ್ನೂ ಆಸೆಗಳು ಅದು ಇದು ದೈಹಿಕ ಅಟ್ರಾಕ್ಷನ್ಗಳು ಇನ್ನೂ ಜೀವಂತ ಇರ್ತಾವೆ ಆವಾಗ ಇವರು ಅದಕ್ಕೆ ಮತ್ತೊಂದು ಕಡೆ ಮರಳಾಗೋ ಚಾನ್ಸಸ್ ಇರ್ತದೆ ಅವರಿಗೆ ಅದರೊಳಗೆ ಯಾರು ಸೀನಿಯರ್ ಇರ್ತಾರೆ ಅವರಿಗೆ ಅದರೊಳಗೆ ದೈಹಿಕ ಒಂದು ಸಂಬಂಧದೊಳಗೆ ಇಂಟ್ರೆಸ್ಟ್ ಕಡಿಮೆ ಆಗಿರ್ತದೆ ಎಲ್ಲ ಅದನ್ನು ಕಾರಣ ಇರ್ತದೆ ಇನ್ನು ಕೆಲವೊಂದು ಸಲ ಅವ್ರಿಗೆ ಇಬ್ಬರಿಗೆ ಅರ್ಥ ಆಗಿ ನನಗೆ ಇನ್ನು ಮೇಲೆ ಈ ರೀತಿ ಸಂಬಂಧ ನಡೆಸ್ಕೊಂಡು ಹೋಗೋಕ್ಕಾಗೋದಿಲ್ಲ ನಾವು ಸಪ್ರೇಟ್ ಆಗೋಣ ಅಂಥೇಳಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿವೋರ್ಸ್ ತೊಗೋಬೋದು ಅದೆಲ್ಲನೂ ಅವರವರ ಒಂದು ವೈಯಕ್ತಿಕ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತದೆ ಈಗ ಮತ್ತೊಂದಂತಂದ್ರೆ ಈಗ ಗಂಡಂಗೆ ಇಷ್ಟ ಇಲ್ಲ ಅಥವಾ ಇಷ್ಟ ಇಲ್ಲ ಅಂತ ನಿಮ್ಮ ಬಳಿ ಬಂದು ಡಿವೋರ್ಸ್ ಬೇಕು ಅಂತ ಅಂದಾಗ ಆ ಪ್ರೊಸೀಜರ್ ಎಷ್ಟು ಆಗಿರುತ್ತೆ ಅಥವಾ ಮ್ಯೂಚುವಲ್ ಡಿವೋರ್ಸಲ್ಲಿ ಆ ಪ್ರೊಸೆಸ್ ಎಷ್ಟು ಲೆಂದಿ ಇರುತ್ತೆ ಈಗ ಒನ್ ಸೈಡೆಡ್ ಡಿವೋರ್ಸ್ ಒಬ್ಬರಿಗೆ ಡಿವೋರ್ಸ್ ಬೇಕಾಗಿರ್ತದೆ ಇನ್ನೊಬ್ರಿಗೆ ಬೇಕಾಗಿರೋದಿಲ್ಲ ಅದರೊಳಗೆ ಯಾರೂ ಯಾರಿಗೂ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಇದು ಇಷ್ಟೇ ವರ್ಷಕ್ಕೆ ಮುಗೀತದೆ ಅಂತ ಒಬ್ಬರು ನಾನು ಬೇಕಾದಾಗಲಿ ನನ್ನ ಹತ್ರ ಬೇರೆ ಕೇಸು ಇದ್ದರು ನಾನು ಕರಿಯರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲಿನ ಕೇಸುಗಳು ಅದು ಅದನ್ನು ನೋಡೀವಿ ಕೋರ್ಟ್ ಒಳಗೆ ರೆಗ್ಯುಲರಾಗಿ ನೋಡಿದಂಥ ಕೇಸು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಓಡಿರುವಂಥದ್ದನ್ನು ನೋಡೀವಿ ಅವರು ಹೆಂಗಿದ್ದಾಗ ಶುರು ಮಾಡಿ ವಯಸ್ಸಾಗೋತನ ನೀವು ನೋಡಿರ್ತೀರಿ ಹೈಕೋರ್ಟ್ ಒಳಗೆ ಐವತ್ನಾಲ್ಕು ಐವತ್ತು ವರ್ಷ ಸೆಪ್ರೇಟ್ ಇದ್ದರು ಈಗ ಅವ್ರನ್ನ ಕೂಡಿಸಿ ಕಳಿಸ್ದು ಹೈಕೋರ್ಟ್ ಅಂತ ಓದಿದ್ದೀರಿ ಮೂವತ್ತೈದು ವರ್ಷದಿಂದ ಸೆಪ್ರೇಟ್ ಇದ್ದಂಥ ಗಂಡ ಹೆಂಡತಿಗೆ ಒಂದು ಮಾಡಿದ ಹೈಕೋರ್ಟ್ ಅಂತ ಓದ್ತೀವಿ ಮೂವತ್ತೈದು ವರ್ಷ ಸೆಪ್ರೇಟ್ ಇದ್ದ ಮ್ಯಾಗೆ ನೀವು ಇಬ್ಬರು ವ್ಯಕ್ತಿಗಳು ಅಪರಿಚಿತರಿದ್ದಂಗೆ ಅವರಿಬ್ಬರ ನಡುವೆ ಭಾವನೆಗಳು ಎಲ್ಲನೂ ಸತ್ ಹೋಗಿಬಿಟ್ಟಿರ್ತಾವೆ ಆದ್ರೆ ಅಕಸ್ಮಾತ್ ಅದು ಕಮ್ಯುನಿಕೇಶನ್ ಒಳಗೆ ಇದ್ದರು ಅಂದರೆ ಕಾಂಟ್ಯಾಕ್ಟ್ ಒಳಗೆ ಇದ್ರು ಜಗಳಾಡ್ಕೋತೀ ಇರಲಿ ಅವ್ರು ಬೇಕಾದರೆ ಒಂದು ಕಾಂಟ್ಯಾಕ್ಟ್ನಾಗಿದ್ರು ಅಂತಂದರೆ ಅಲ್ಲಿ ಕೂಡಿಸುವಂಥ ಚಾನ್ಸಸ್ ಇರ್ತದೆ ಅದು ಬಿಟ್ಟು ಇನ್ನೊಬ್ಬರು ನನ್ನ ಜೀವ ಹೋದ್ರು ಸರಿ ಇವ್ರಿಗೆ ನಾನು ಡಿವೋರ್ಸ್ ಕೊಟ್ಟು ಮತ್ತೊಂದು ಮದುವೆ ಆಗಕ್ಕೆ ಬಿಡೋಂಗಿಲ್ಲ ಅಂತ ಜಿದ್ದಿಗೆ ಬಿದ್ದರೆ ಕೋರ್ಟಿನ ನೋಟಿಸ್ ಅವಾಯ್ಡ್ ಮಾಡೋದರಿಂದ ಹಿಡಿದು ರೈಟ್ ಟೈಮಿಗೆ ಎವಿಡೆನ್ಸ್ ಕೊಡಕ್ಕೆ ಬರೋದಿಲ್ಲ ರೈಟ್ ಟೈಮಿಗೆ ಕೇಸ್ ನಡೆಸೋದಿಲ್ಲ ಅನ್ನೆಸೆಸರಿ ಅಪ್ಲಿಕೇಶನ್ಗಳು ಹಾಕೋದು ನೂರಾರು ಅಪ್ಲಿಕೇಶನ್ ಹಾಕೋದು ಕೇಸನ್ನು ಎಳೆಯೋದು ಎಲ್ಲ ಮಾಡ್ತಾರೆ ಎರಡು ವರ್ಷನೋ ಎರಡೂವರೆ ವರ್ಷದಾಗೂ ಮುಗಿಯೋ ಕೇಸನ್ನು ಆರು ಏಳು ಎಂಟು ವರ್ಷನೂ ಎಳಿತಾರೆ ಇದೆಲ್ಲನೂ ಆ ಇಬ್ಬರು ವ್ಯಕ್ತಿಗಳು ಯಾವ ರೀತಿ ಕೋರ್ಟ್ ಒಳಗೆ ನಡ್ಕೋತಾರೆ ಅದರ ಮೇಲೆ ಡಿಪೆಂಡ್ಸ್ ಆದರೆ ಮ್ಯೂಚುವಲ್ ಡಿವೋರ್ಸ್ ಅಂತ ತೊಗೊಂಡ್ರೆ ಮ್ಯೂಚುವಲ್ ಡಿವೋರ್ಸ್ ಒಳಗೆ ಇಬ್ಬರಿಗೂ ಡಿವೋರ್ಸ್ ಬೇಕಾಗಿರ್ತದೆ ಇಬ್ಬರು ಕೂಡಿ ಕೋರ್ಟಿಗೆ ಬಂದಿರ್ತಾರೆ ಇಬ್ಬರಿಗೂ ಕೂಡಿ ಒಂದು ಪೆಟಿಷನ್ ಫೈಲ್ ಮಾಡಿರ್ತದೆ ಕೇಸ್ ಫೈಲ್ ಮಾಡಿದ ಮೇಲೆ ಆರು ತಿಂಗಳು ವೇಟಿಂಗ್ ಪೀರಿಯಡ್ ಇರ್ತದೆ ಆ ಆರು ತಿಂಗಳು ವೇಟಿಂಗ್ ಪೀರಿಯಡ್ ಆದಮೇಲೆ ಒಂದು ಪ್ರೊಸೀಜರ್ ಫಾಲೋ ಅಪ್ ಮಾಡಿ ಆರರಿಂದ ಏಳು ತಿಂಗಳೊಳಗೆ ಡಿವೋರ್ಸು ಮುಗಿದು ಹೋಗಬಹುದು ಈಗ ಈ ಥರ ಡಿವೋರ್ಸ್ಗೆ ಅಂತ ಬಂದವರಿಗೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರ ಆ ಕೌನ್ಸಿಲಿಂಗ್ ಅಂತಲ್ಲ ಇಲ್ಲಿ ಕೆಲವೊಂದು ಸಲ ಕನ್ಸಿಲಿಯೇಷನ್ ಅಂತ ಕರೀತಾರೆ ಆ ಕನ್ಸಿಲಿಯೇಷನ್ ಪ್ರೊಸೆಸ್ ಹೆಂಗಿರ್ತದೆ ಅಂದರೆ ಕೋರ್ಟ್ ಒಳಗೆ ನಡೆಯುವ ಕನ್ಸಿಲಿಯೇಷನ್ ಪ್ರೊಸೆಸ್ ಒಂದು ಸ್ವಲ್ಪ ಫಾರ್ಮ್ಯಾಲಿಟಿ ಇದ್ದಂಗೆ ಒಂದು ಐದು ನಿಮಿಷನೋ ಹತ್ತು ನಿಮಿಷದೊಳಗೆ ಮುಗಿದು ಹೋಗ್ತದೆ ಐದು ಹತ್ತು ನಿಮಿಷದೊಳಗೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗೋ ಹಾಗಿದ್ರೆ ಅವ್ರು ಕೋರ್ಟಿಗೆ ಯಾಕೆ ಬರ್ತಿದ್ರು ಅದಾಗೋದೇ ಇಲ್ಲ ಆದರೆ ಆ ಮ್ಯಾಟರನ್ನು ಗಂಡ ಹೆಂಡತಿ ಇಬ್ಬರು ಜಗಳಾಡ್ಕೊಂಡು ಬಂದಾಗ ಮೀಡಿಯೇಷನಿಗೆ ರೆಫರ್ ಮಾಡಿಸ್ತೀವಿ ಅಲ್ಲಿ ಮೇನ್ ರೀಸನ್ ನಾವು ಮೀಡಿಯೇಷನಿಗೆ ರೆಫರ್ ಮಾಡ್ಸೋಕ ಕಾರಣ ಏನಂದರೆ ಈಗ ಗಂಡ ಹೆಂಡತಿ ನಡುವೆ ಸಿಕ್ಕಾಪಟ್ಟೆ ಈಗೂ ಕ್ಲಾಶ್ ಆದಾಗ ಗಂಡನ ಕಡೆಯವರು ಹೆಂಡತಿ ಕಡೆಯವ್ರ ಮಾತು ನಾನು ಯಾಕೆ ಕೇಳಬೇಕು ಅಂತ ಅವ್ರು ಅನ್ಕೋತಾರೆ ಹೆಂಡತಿ ಕಡೆಯವರು ಸೇಮ್ ನಾವ್ಯಾಕೆ ಅವ್ರಿಗೆ ಬಗ್ಬೇಕು ಇಬ್ಬರಿಗೂ ನಡುವೆ ಕುಂಡ್ರಿಸಿ ಮಾತಾಡಿದರೆ ಸಾಲ್ವ್ ಆಗೋ ಚಾನ್ಸಸ್ಸು ಇರ್ತದೆ ಆದರೆ ಇಬ್ಬರು ಹೆಂಗಿರ್ತಾರೆ ಅಂದರೆ ನಾನು ಯಾಕೆ ಬಗ್ಲಿ ನಾನು ಯಾಕೆ ಬಗ್ಲಿ ಆವಾಗ ಮೀಡಿಯೇಷನ್ ಅಂತ ರೆಫರ್ ಮಾಡಿದರೆ ಅಲ್ಲಿ ಥರ್ಡ್ ಪಾರ್ಟಿ ನ್ಯೂಟ್ರಲ್ ಅಡ್ವೊಕೇಟ್ ಒಬ್ಬರು ಬರ್ತಾರೆ ಕೋರ್ಟ್ ಅಪಾಯಿಂಟ್ ಮಾಡ್ತದೆ ಅವರು ಇಬ್ಬರಿಗೂ ನ್ಯೂಟ್ರಲ್ ಇರ್ತಾರೆ ಇವ್ರಿಗೂ ಬೈತಾರೆ ಅವ್ರಿಗೂ ಬೈತಾರೆ ಇವ್ರಿಗೂ ತಿಳಿಸಿ ಹೇಳ್ತಾರೆ ಅವ್ರಿಗೂ ಹೇಳ್ತಾರೆ ಅಲ್ಲಿ ಸಂಧಾನ ಆಗಿ ಕೂಡಿ ಹೋಗೋ ಚಾನ್ಸಸ್ಸು ಇರ್ತಾವೆ ಅಂಥ ಎಕ್ಸಾಂಪಲ್ಲು ನೋಡೀವಿ ಅವಾಗ ಇಬ್ಬರಿಗೂ ಏನಿಸ್ತದೆ

ಇಲ್ಲ ಅದು ಯಾರು ಏನು ಡಿಸಿಷನ್ ತೊಗೊಂಡಾರೋ ಅದು ಆ ವ್ಯಕ್ತಿಗಳಿಗೆ ಗೊತ್ತು ಹೊಂದಾಣಿಕೆ ಆಗೋ ಚಾನ್ಸಸ್ ಇದ್ದರೆ ಅವಕಾಶ ಇದ್ದರೆ ಹೊಂದಾಣಿಕೆ ಮಾಡಿಕೊಂಡು ಆರಾಮಾಗಿ ಬದುಕುವ ಚಾನ್ಸಸ್ ಇದ್ದರೆ ಅವ್ರು ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ ಇಲ್ಲ ಅಂದರೆ ನಾವು ನೋಡಿರ್ತೀವಿ ಕೆಲವೊಂದು ಸಲ ಒಂದು ಸಿಲ್ಲಿ ರೀಸನ್ಗೆ ಡಿವೋರ್ಸ್ ತೊಗೊಂಡಿರ್ತಾರೆ ಈಗ ನನ್ನ ಹತ್ರನೇ ಹೆಸರು ಹೇಳಾರ್ದೇ ಹೇಳಬೇಕು ಅಂದರೆ ಒಂದು ಕಪಲ್ ರೀಸನ್ ಏನು ಗಂಡ ಭಾರಿ ಓರಟಾಗಿ ಮಾತಾಡ್ತಾನೆ ಬ ಏಕವಚನದಾಗಿ ಮಾತಾಡ್ತಾನೆ ಹಾಗೆಲ್ಲ ಇತ್ತು ಆದರೆ ನಾವು ಆ ಬೇರೆ ಬ್ಯಾಕ್ಗ್ರೌಂಡಾಗ ಅದನ್ನು ಚೆಕ್ ಮಾಡಕ್ಕೆ ಹೋದೆ ನಾನು ನನ್ನ ಹತ್ರ ಹುಡುಗಿ ಬಂದಿದ್ಲು ಚೆಕ್ ಮಾಡಿ ನೋಡಿದರೆ ಹುಡುಗ ನಾರ್ತ್ ಕರ್ನಾಟಕದವ ಹುಡುಗಿ ಬೆಂಗಳೂರಿನಕ್ಕೆ ಆಗಿ ನಾವು ಮಾತಾಡೋ ರೀತಿ ಇಲ್ಲಿಯವ್ರು ಮಾತಾಡೋ ರೀತಿ ಡಿಫ್ರೆಂಟ್ ಇರ್ತದೆ ನಾವು ಜೋರಾಗಿ ಫ್ರೆಂಡ್ಸ್ ಜೋಡಿ ಮಾತಾಡಿದರೆ ಅದು ಏನು ಜಗಳ ತೆಗಿತಾರೇನೋ ಅಂತ ಅನಿಸ್ತದೆ ಜೋರಾಗಿ ಆ ಒಂದು ಕಲ್ಚರಲ್ ಡಿಫ್ರೆನ್ಸ್ ಇದ್ದಾಗ ಕಲ್ಚರಲ್ ಬ್ಯಾಕ್ಗ್ರೌಂಡನ್ನು ಅರ್ಥ ಮಾಡ್ಕೊಳ್ಳಾರ್ದೇ ಅವ್ರ ಮಾತಿನ ಮೇಲೆ ಅವನ ಕ್ಯಾರೆಕ್ಟರನ್ನು ನೀವು ಅಳಿಯೋಕ್ಕೆ ನಿಂತರೆ ಜಗಳನೇ ಆಗ್ತಾವೆ ಇಲ್ಲ ಅವ್ರ ಮನೆಯೊಳಗೆ ಅವ್ರ ಊರೊಳಗೆ ಎಲ್ಲರೂ ಇದೇ ರೀತಿ ಮಾತಾಡೋದು ಅನ್ನುವಂಥ ಒಂದು ಸಣ್ಣ ಕಾಮನ್ ಸೆನ್ಸ್ ಅವರೊಳಗೆ ಹೋದ್ರೆ ಹೊಂದಾಣಿಕೆ ಆಗಿಬಿಡ್ತದೆ ಲೇ ಹಾಕು ಅಥವಾ ಏನು ಫ್ರೆಂಡ್ಸ್ ಒಳಗೂ ಕರೀತಾರೆ ಬರೋಲೆ ಹೋಗಲೆ ಅಂತ ಕರೀತಾರೆ ನಮ್ಮ ಕಡೆ ಆಮೇಲೆ ಅಪ್ರಿಷಿಯೇಟ್ ಮಾಡೋಕ್ಕೂ ಬೈಗಳ ಬೈತಾರೆ ಅಂತ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಡ್ಯಾಶ್ ಡ್ಯಾಶ್ ನನ್ನ ಮಗ ಅಂತಲೂ ಬೈತಾರೆ ಹೌದು ಅದೆಲ್ಲ ನಮ್ಮ ಕಡೆ ಕಾಮನ್ ಆದರೆ ಅದು ಗೊತ್ತಿರಲಾರ್ದವರಿಗೆ ಬೈಗಳ ಅನಿಸ್ಬಿಡ್ತದೆ ಬಟ್ ಈ ಇಂಥಲ್ಲಿ ನಾವು ತಿಳಿಸಿ ಹೇಳುವಷ್ಟು ಹೇಳ್ತೀವಿ ಸಾಧ್ಯವೇ ಇಲ್ಲಂದಾಗ ಇನ್ನೇನು ಮಾಡಬೇಕು ಮಾಡಿಸಿ ಅಷ್ಟೇ ಓಕೆ ಈಗ ಒಂದು ರಿಲೇಶನ್ಶಿಪ್ ಅಂದಾಗ ಮದುವೆ ಅಂತ ಅಂದಾಗ ಬಾಂಧವ್ಯ ಅಂತ ಅಂದಾಗ ಗಂಡ ಹೆಂಡತಿ ಇಬ್ರು ಯಾವ ರೀತಿ ಎಫರ್ಟ್ ಹಾಕಿ ಹೋಗ್ಬೇಕಾಗತ್ತೆ ಈಗ ನಾರ್ಮಲ್ ಆಗಿ ಹಳೆ ಕಾಲದಲ್ಲಿ ಏನು ಹೇಳ್ತಿದ್ರು ಅಂತಂದ್ರೆ ಮದ್ವೆ ಅಂತಂದರೆ ಅಲ್ಲ ಸ ಸಂಸಾರ ಅಂತಂದ್ರೆ ಜೋಡ್ ಎತ್ತು ಹೋದಂಗೆ ಅಂತೇನೋ ಒಂದು ಮಾತು ಹೇಳಿದ್ ನೆನಪು ಉಂಟು ನನಗೆ ಅದರಲ್ಲಿ ಒಂದು ಹಾದಿ ತಪ್ಪಿದ್ರು ಇದು ಸಂಸಾರನೇ ಹಾಳಾಗೋಗ್ತದೆ ಅಂತ ಆ ಜೋಡೆತ್ತುಗಳು ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಏನಿಲ್ಲ ಆಯಿತು ಈಗ ಟ್ರೈನ್ ಟ್ರ್ಯಾಕ್ ಅಂತೆ ಅನ್ಕೋಬೋದು ಜೋಡಿ ಎತ್ತಿನಂಗೆ ಅನ್ಕೋಬೋದು ಆದರೆ ಟೋಟಲಿ ಡಿಫ್ರೆಂಟ್ ಬ್ರೀಡದ ಎತ್ತುಗಳಿದ್ರೆ ಅದನ್ನ ಜೋಡಿ ನೀವು ಕಳ್ಸೋಕ್ಕಾಗೋದಿಲ್ಲ ಓಕೆ ಅದರೊಳಗೆ ಬ್ರಾಡ್ಗೇಜದ್ದು ಹಳಿನೇ ಬೇರೆ ನ್ಯಾರೋಗೇಜ್ ಹಳಿನೇ ಬೇರೆ ಒಂದಿದು ಒಂದು ಅದು ಹಾಕಿದರೂ ಲೈಫ್ ನಡೆಯೋದಿಲ್ಲ ಓಕೆ ಇದು ಆ ಆ್ಯಂಗಲ್ದಾಗ ನೋಡಬೇಕು ಸಮಾಜದೊಳಗೆ ಯಾರು ಏನು ಅಂತಾರೆ ಅನ್ನೋದು ಸೆಕೆಂಡರಿ ಓಕೆ ಸಮಾಜಕ್ಕೆ ಅಂಜಿಕೊಂಡು ಎಷ್ಟೋ ಸಲ ಒಂದು ಅಂಥ ಕೆಟ್ಟ ಎಕ್ಸ್ಪೀರಿಯನ್ಸು ನಮ್ಗಾಗ್ಯವು ಅಂದರೆ ಏನೋ ಭಾಳ ಬುದ್ಧಿ ಹೇಳಿ ಎಲ್ಲ ಮಾಡಿ ಇನಿಷಿಯಲಿ ಬಂದಿದ್ದರು ಡಿವೋರ್ಸ್ ತೊಗೊಳಕ್ಕೆ ಬುದ್ಧಿ ಹೇಳಿ ಕೂಡಿಸಿ ಕಳಿಸಿ ಆಮೇಲೆ ನಾಲ್ಕು ವರ್ಷದ ನಂತರ ಕೈಯೊಳಗೊಂದು ಮಗುನ ತೊಗೊಂಡು ಬಂದು ಆಮೇಲೆ ಡಿವೋರ್ಸ್ ತೊಗೊಂಡ್ರು ಆವಾಗ ಲಾಯರ್ಸಿಗೂ ಹೆಂಗೆ ಅನ್ನಿಸ್ತದೆ ಅಂತಂದರೆ ಮೊದಲೇ ಕಳಿಸ್ಬಿಟ್ಟಿದ್ರೆ ಒಳ್ಳೇದಿತ್ತಲ್ಲ ಅಂತ ಅನ್ನಿಸ್ತದೆ ಆಮೇಲೆ ಯಾರು ಏನು ಮಾತಾಡ್ತಾರೆ ಅದು ಅವರವರ ಒಂದು ಒಪಿನಿಯನ್ ಅದು ಆದರೆ ನಿಜವಾದ ಒಪಿನಿಯನ್ ಅಥವಾ ಒಂದು ಡಿಸಿಷನ್ ಏನದಲ್ಲ ಅದು ಸಮಸ್ಯೆ ಒಳಗೆ ಇದ್ದವರೇ ತೊಗೋಬೇಕು ಆದರೆ ಒಂದೇನೆಂದರೆ ಇಂಟ್ರಫಿಯರೆನ್ಸು ಭಾಳ ಸಲ ಇನ್ಫ್ಲೂಯೆನ್ಸ್ ಮತ್ತೊಬ್ಬರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಈಗ ಫ್ಯಾಮಿಲಿಗಳು ಇನ್ಫ್ಲುಯೆನ್ಸ್ ಮಾಡ್ತಾರೆ ಫ್ಯಾಮಿಲಿ ಇನ್ಫ್ಲೂಯೆಸ್ನ ಒಂದು ಎರಡು ಮೂರು ಆ್ಯಂಗಲ್ದಾಗ ಇರ್ತಾವೆ ಒಂದೊಂದು ಸಲ ಈಗೋ ಇಶ್ಯೂ ಇರ್ತದೆ ಇನ್ನೊಂದು ಸಲ ನನ್ನ ಮಗಳು ತಪ್ಪು ಮಾಡೋ ಚಾನ್ಸೇ ಇಲ್ಲ ಅತಿಯಾದ ಪ್ರೀತಿ ಅಥವಾ ನನ್ನ ಮಗ ಯಾವುದಕ್ಕೆ ಕಡಿಮೆ ಅವನು ಯಾಕೆ ಬಗ್ಬೇಕು ಅಂತ ಅನ್ನೋದಿರ್ತದೆ ಅದು ಏನು ಆಗಬೇಕು ಹುಡುಗ ಹುಡುಗಿ ತಾವು ಕೂಡಿ ಡಿಸಿಷನ್ ತೊಗೋಬೇಕು ಇನ್ನು ಕೆಲವೊಂದು ಕಡೆ ಸಾಲ್ವ್ ಆಗುವಂಥ ಕೇಸನ್ನು ತಂದೆ ತಾಯಿಗಳು ಬಂದು ಕೆಡಿಸಿದ್ದನ್ನು ನಾವು ನೋಡೀವಿ ಇನ್ನೇನೋ ಕೋರ್ಟ್ ಎದುರಿಗೆ ಇಬ್ಬರು ಕೂಡಿ ಸೈನ್ ಮಾಡಿ ನಾವು ಜೊತೆ ಇರ್ತೀವಿ ಅಂತ ಸೈನ್ ಮಾಡ್ತಿದ್ರು ಅಥವಾ ನಾವು ಇನ್ಮೇಲೆ ಸೆಪರೇಟ್ ಇರ್ತೀವಿ ನಮ್ಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಸೈನ್ ಮಾಡ್ತಿದ್ರು ಆ ಟೈಮ್ನಾಗೆ ತಂದೆ ತಾಯಿ ಬಂದು ಆ ಸೀನನ್ನು ಕೆಡಿಸಿ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗಿ ಮತ್ತೆ ಬ್ರೈನ್ ವಾಶ್ ಮಾಡಿದ ಎಕ್ಸಾಂಪಲು ಇರ್ತಾವೆ ಕಾರಣಗಳು ಅವರಿಗೆ ಗೊತ್ತು ಏನಿರ್ತದೆ ಯಾಕಿರ್ತದೆ ಅಂತ ಬಟ್ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಅನ್ನೋದು ಕೆಲವು ಮಟ್ಟಿಗೆ ಇರಬೇಕು ಕೆಲವು ಮಟ್ಟಿಗೆ ಒಂದು ನೀವು ಒಬ್ಬ ಅಡಲ್ಟ್ ಅದೀರಿ ಒಬ್ಬ ವಯಸ್ಕ ವ್ಯಕ್ತಿ ಅದೀರಿ ಒಂದು ಸಂಬಂಧದೊಳಗೆ ಅದೀರಿ ಅಂದರೆ ಅದು ನಿಮ್ಮ ಜವಾಬ್ದಾರಿ ಇನ್ನೊಬ್ಬ ವ್ಯಕ್ತಿನೂ ಅದರೊಳಗೆ ಇನ್ವಾಲ್ವ್ ಇರ್ತಾರೆ ಅವರ ಒಂದು ಭವಿಷ್ಯದ ಬಗ್ಗೆಯೂ ನೀವು ವಿಚಾರ ಮಾಡಬೇಕು ನನಗೆ ಬೇಡ ಅಂದ್ಕೊಳ ಬೇಡ ಅಂತಲ್ಲ ನನಗೆ ಬೇಡ ಅಂತಂದರೆ ಆ ವ್ಯಕ್ತಿಗೆ ಏನು ಬೇಕು ಅದನ್ನು ಕಾಂಪೆನ್ಸೇಟ್ ಮಾಡೋಕೆ ನಾ ಯಾವ ರೀತಿ ಹೆಲ್ಪ್ ಮಾಡಬೇಕು ಇದನ್ನು ನಾನು ಸಿಕ್ಕಾಪಟ್ಟೆ ಫಿಸಿಕಲ್ ವೈಲೆನ್ಸ್ ಕುಡುಕ ಅಥವಾ ಒಬ್ಬ ಕ್ರಿಮಿನಲ್ ಕಪಲ್ ಬಗ್ಗೆ ಹೇಳಕತ್ತಿಲ್ಲ ಇದು ನಾರ್ಮಲ್ ಕಪಲ್ ಬಗ್ಗೆ ಆಗ ಉಳಿದದ್ದು ಏನೇ ಇದ್ದರೂ ಕೆಟ್ಟದಾದಂಥ ಒಂದು ಸಂಬಂಧ ಇದ್ದರೆ ಅದರೊಳಗೆ ಆಬ್ವಿಯಸ್ಲಿ ಅವ್ರಿಗೆ ಜೊತೆ ಬದುಕೋಕ್ಕಾಗೋದಿಲ್ಲ ಅವ್ರು ಹೊರಗೆ ಬರೋದೇ ಒಳ್ಳೆಯದು ಡಿಫ್ರೆಂಟ್ ಒಪಿನಿಯನ್ ಇರ್ತದೆ ಓಕೆ ಈಗ ಈ ಡಿವೋರ್ಸ್ ಕೇಸ್ಗಳು ಕಡಿಮೆ ಆಗಬೇಕು ಅಂತಂದರೆ ಅದಕ್ಕೆ ಏನಾದರೂ ರೆಡ್ಯೂಸ್ ಮಾಡಲಿಕ್ಕೆ ಏನಾದರೂ ಅದಕ್ಕೆ ಮೆಸ್ ಮೆ ಮೆಜರ್ ಇದ್ದಾವೆ ಏನಂದರೆ ಕರೆಕ್ಟಾಗಿ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಅನ್ನೋದು ಶುರು ಆಗಬೇಕು ಈಗ ನಮ್ಮ ದೇಶದೊಳಗೆ ಕೌನ್ಸಿಲಿಂಗ್ ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಒಬ್ಬ ಸೈಕಾಲಜಿಸ್ಟ್ ಕಡೆನೋ ಸೈಕ್ಯಾಟ್ರಿಸ್ಟ್ ಕಡೆನೋ ಹೋಗಿ ನಮ್ಮ ನಮ್ಮ ಒಂದು ಬಿಹೇವಿಯರ್ ಯಾಕೆ ಆಗಕತ್ತದೆ ಯಾಕೆ ಹೊಂದಾಣಿಕೆ ಆಗಕತ್ತಿಲ್ಲ ಅದರ ಬಗ್ಗೆ ಮಾತಾಡೋಕೆ ಸಿಕ್ಕಾಪಟ್ಟೆ ಹೆಸಿಟೇಟ್ ಮಾಡ್ಕೋತಾರೆ ಸೈಕಾಲಜಿಸ್ಟ್ ಕಡೆ ಹೋಗೋದು ಅಥವಾ ಫ್ಯಾಮಿಲಿ ಕೌನ್ಸಿಲರ್ ಕಡೆ ಹೋಗೋದು ಅಂದರೆ ನನಗೆ ನನಗೇನು ಹುಚ್ಚಿಡ್ತದ ನಾನು ಯಾಕೆ ಹೋಗಬೇಕು ಅನ್ನೋ ಲೆವೆಲಿಗೆ ಮಾತಾಡ್ತಾರೆ ಸೈಕಾಲಜಿಸ್ಟು ನಿಮ್ಮ ತಲೆಯೊಳಗಿರೋ ಗೊಂದಲನ ನಿವಾರಣೆ ಮಾಡ್ತಾರೆ ಅವರು ಕೆಟ್ಟವ್ರೇನಲ್ಲ ಆದರೆ ಅದು ಯಾಕೆ ಆ ಒಪಿನಿಯನ್ ಬಂದದ ಅಂತಂದರೆ ಈಗ ನಮ್ಮ ದೇಶದೊಳಗೆ ಇದೆ ಅಂತಂದರೆ ಮಾನಸಿಕ ಅಸ್ವಸ್ಥರಿದ್ದರೆ ಡೈವೋರ್ಸ್ ಕೊಡಬಹುದು ಅಂತ ಒಂದು ಬರ್ತದಲ್ಲ ಅದನ್ನು ಪ್ರೂವ್ ಮಾಡೋ ಸಲುವಾಗಿ ಒಂದಿಷ್ಟು ಕಪಲ್ ಇಂಥ ಕೆಲಸ ಮಾಡಿರ್ತಾರೆ ಹೆಂಡ್ತಿನ ಕೌನ್ಸಿಲಿಂಗ್ ಕರೆ ಕರ್ಕೊಂಡು ಹೋಗೋದು ಅಲ್ಲಿ ಒಂದಿಷ್ಟು ಟ್ಯಾಬ್ಲೆಟ್ಸ್ ಬರೆಸ್ಕೊಂಡು ಬರೋದು ನೋಡಿರಿ ನನ್ನ ಹೆಂಡ್ತಿ ಸರಿ ಇಲ್ಲ ಅಥವಾ ನನ್ನ ಗಂಡ ಮಾನಸಿಕ ಅಸ್ವಸ್ಥ ಅಂಥವೆಲ್ಲ ಅಪ್ಲಿಕೇಶನ್ ಇದು ಪ್ರೂಫ್ ತಂದು ಕೋರ್ಟ್ ಕೊಡೋದು ಎಲ್ಲ ಮಾಡಿರ್ತಾರೆ ಮಿಸ್ಯೂಸ್ ಮಾಡ್ಕೊಂಡಿರೋ ಕಾರಣಕ್ಕೆ ಸರಿಯಾದ ವ್ಯಕ್ತಿಗಳು ಸಹಿತ ಸೈಕಾಲಜಿಸ್ಟ್ ಕಡೆ ಹೋಗೋಕೆ ಹೆದರ್ಕೋತಾರೆ ಇದನ್ನು ಕಡಿಮೆ ಮಾಡಬೇಕು ಇದನ್ನು ಮಾಧ್ಯಮಗಳಾಗಲಿ ಅಥವಾ ಸಿನಿಮಾಗಳಾಗಲಿ ಗೌರ್ಮೆಂಟ್ ಆಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಮಹಿಳಾ ಆಯೋಗದವರೇ ಆಗಲಿ ಎಲ್ಲರೂ ಇದನ್ನು ಒಂದು ಕೂಡಿ ಕೆಲಸ ಮಾಡಿ ಕೌನ್ಸಿಲಿಂಗ್ ಅಥವಾ ಪ್ರೀ ಮ್ಯಾರಿಟಲ್ ಡಿಸ್ಪ್ಯೂಟ್ ಮದುವೆ ಅಂದರೆ ಪ್ರಿ ಡೈವೋರ್ಸು ಒಂದು ಕೇಸ್ ಫೈಲ್ ಮಾಡೋಕ್ಕಿಂತ ಮೊದಲೇ ಲಿಟಿಗೇಷನ್ ಅಲ್ಲಿ ಕೂತು ಮಾತಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ವ್ಯವಸ್ಥೆಗೆ ಹೆಚ್ಚಿನ ಪ್ರಚಾರ ಕೊಡಬೇಕು ಇದೆಲ್ಲ ಮಾಡಿದರೆ ಬಹುಶಃ ನಂಬರನ್ನು ಯಾವ ನಾವು ಸಿಲ್ಲಿ ರೀಸನ್ ಅಂತ ಹೇಳಿದಲ್ಲ ಅವನ್ನಂತೂ ಕಡಿಮೆ ಮಾಡಬಹುದು ಈಗ ನೀವು ಆಗಲೇ ಹೇಳಿದ್ರಿ ನಿಮ್ದು ಕೆರಿಯರ್ ಶುರುವಾಗೋಕ್ಕಿಂತ ಮುಂಚೆ ಇದ್ದಂಥ ಕೇಸ್ಗಳು ಇನ್ನೂ ಸಹ ನಡೀತಾ ಉಂಟು ಅಂತ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಗಟ್ಲ ಎಲ್ಲವ ಸೊ ಆ ಟೈಮ್ನ ಆ ಡ್ಯೂರೇಷನ್ನ ಕಡಿಮೆ ಮಾಡಲಿಕ್ಕೆ ಏನಾದರೂ ಆಪ್ಷನ್ಸ್ ಇರತ್ತಾ ಈಗ ಹೇಳ್ದಲ್ಲ ಇಂಟೆನ್ಶನ್ ಆಫ್ ದಿ ಪಾರ್ಟಿ ಆ ಮನುಷ್ಯ ಅದರೊಳಗೆ ಕೊಡಲೇಬಾರ್ದು ಅಂತ ಒಬ್ಬ ವ್ಯಕ್ತಿ ನಿರ್ಧಾರ ಮಾಡಿದ್ರೆ ಈ ಥರ ಮಾಡ್ತಾನೆ ಆವಾಗ ಕೋರ್ಟ್ ಇದನ್ನು ಪ್ರಯಾರಿಟಿ ಬೇಸ್ ಮೇಲೆ ತಗೋಬೇಕು ಪ್ರಯಾರಿಟಿ ಬೇಸ್ ಮೇಲೆ ಯಾವ ಇಷ್ಟು ವರ್ಷದಕ್ಕಿಂತ ಹಳೆಯ ಕೇಸ್ ಅದಾವು ಇದಕ್ಕೆ ನಾವು ಹೆಚ್ಚಿಗೆ ಟೈಮ್ ಕೊಡೋದಿಲ್ಲ ಇದನ್ನು ಪ್ರತಿ ವಾರ ವಾರ ಡೇಟ್ ಕೊಡ್ತೀವಿ ಮುಗಿಸಲೇಬೇಕು ಇಲ್ಲ ಅಂದರೆ ನಾವು ಒಂದು ಸೈಡೆಡ್ ಡಸಿ ಡಿಸಿಷನ್ ಕೊಡ್ತೀವಿ ಒಂದು ಏನಾದರೂ ಒಂದು ಅವ್ರು ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು ಆಮೇಲೆ ಟೈಮ್ ರಿಡ್ಯೂಸ್ ಮಾಡಬೇಕು ಅಂತಂದರೆ ಜುಡಿಷಿಯರಿ ನಮ್ಮ ನ್ಯಾಯಾಂಗಕ್ಕೆ ಏನದಲ್ಲ ಸಿಕ್ಕಾಪಟ್ಟೆ ಕಡಿಮೆ ಬಜೆಟ್ ಅದೇ ಒಂದು ಸೆಂಟ್ರಲ್ ಗೌರ್ಮೆಂಟದ ಬಜೆಟ್ ಒಳಗೆ ನೋಡಿದರೆ ಮೊದಲಿಗಂತೂ ಅದು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇತ್ತು ಈ ಪರ್ಸೆಂಟೇಜ್ ಒಳಗೆ ನೀವು ಹೆಚ್ಚಿನ ಕೋರ್ಟ್ ರೂಮ್ ಮಾಡೋಕ್ಕಾಗೋದಿಲ್ಲ ಹೆಚ್ಚಿನ ಜಡ್ಜಸನ್ನು ಅಪಾಯಿಂಟ್ ಮಾಡೋಕ್ಕಾಗೋದಿಲ್ಲ ಕೋರ್ಟ್ ರೂಮ್ ಇಲ್ಲ ಜಡ್ಜ್ಗಳು ಇಲ್ಲ ಅಂದರೆ ಒಂದೊಂದೇ ಕೋರ್ಟಿಗೆ ನೂರಾರು ಸಾವಿರಾರು ಕೇಸುಗಳು ಬರ್ತಾವೆ ಯಾವುದನ್ನು ಇಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ಕೋರ್ಟಿನ ಮೇಲೆ ಜಡ್ಜ್ಗಳ ಮೇಲೆ ಇರುವ ಬರ್ಡನನ್ನು ಕಡಿಮೆ ಮಾಡಬೇಕು ಒಬ್ಬೊಬ್ಬರಿಗೆ ನೀವು ಸಾವಿರ ಕೇಸು ಅಂತ ಹಿಂಗೆ ಬಂದುಬಿಟ್ರೆ ಯಾವ ಕೇಸನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ಕೆಲವೊಂದು ಟೆಕ್ನಿಕಲ್ ಆಸ್ಪೆಕ್ಟ್ಗಳನ್ನು ಗಮನ ಕೊಡಬೇಕು ಅದರ ಮೇಲೆ ಒಂದು ಎಕ್ಸ್ಪರ್ಟ್ ಕಮಿಟಿ ಕಮಿಷನ್ ಅಂತಿರ್ತಾವೆ ಲಾ ಕಮಿಷನ್ಗಳು ಅವ್ರ ಅದ್ರ ಬಗ್ಗೆ ಭಾಳ ವಿಚಾರ ಮಾಡಬೇಕು ಇದ್ರ ಬಗ್ಗೆ ಪ್ರತಿಯೊಂದು ಎನ್ ಜಿ ಒಗಳಾಗಲಿ ಮಹಿಳೆಯರ ಬಗ್ಗೆ ಪುರುಷರ ಬಗ್ಗೆ ಕೆಲಸ ಮಾಡುವಂಥವ್ರು ಅವ್ರ ಅದಕ್ಕೆ ರೆಕಮೆಂಡೇಶನ್ಸ್ ಕೊಡಬೇಕು ಏನು ಮಾಡಿದರೆ ಕಡಿಮೆ ಆಗ್ತದೆ ಅಂತ ಅದೆಲ್ಲ ಮಾಡಿದಾಗ ಆಡಿಯೋ ವಿಷುವಲ್ ವ್ಯಸ್ ವ್ಯವಸ್ಥೆ ಸರಿಯಾಗಿ ಬರಬೇಕು ಸಿ ಸಿ ಟಿ ವಿ ಇನ್ಸ್ಟಾಲ್ ಆಗಬೇಕು ಎವಿಡೆನ್ಸ್ ಅದ್ರ ಟೈಮ್ ಹೆಂಗೆ ಎಫೆಕ್ಟಿವ್ ಆಗಿ ಕಡಿಮೆ ಮಾಡಬೇಕು ಅದೆಲ್ಲ ಮಾಡಬೇಕು ಅಂದರೆ ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ಬಜೆಟ್ ಹೆಚ್ಚಿಗೆ ಆಗಬೇಕು ಇಲ್ಲ ಅಂದರೆ ಜಡ್ಜಸ್ಗಳು ಎಷ್ಟೋ ಸಲ ಹತ್ತದ ಎಕ್ಸಾಂಪಲ್ ನೋಡೀವಿ ನಾವು ನಮಗೆ ಬಜೆಟ್ ಇಲ್ಲ ಅಂತ ಚೀಫ್ ಜಸ್ಟಿಸ್ ಟಿ ಎಸ್ ಠಾಕೂರ್ ಅವರು ಒಂದು ಭಾಷಣದಾಗೆ ಕಣ್ಣೀರು ಹಾಕಿದರು ನಮ್ಮ ಕಡೆ ದುಡ್ಡಿಲ್ಲ ಅಂತ ಅದು ಒಂದು ಸ್ವಲ್ಪ ವರ್ಷದ ಹಿಂದೆ ನ್ಯೂಸ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅಂಥ ಪರಿಸ್ಥಿತಿ ಕೋರ್ಟ್ಗಳಿಗೆ ಬರಬಾರ್ದು ಸರಿಯಾದ ವ್ಯವಸ್ಥೆ ಇದ್ದರೆ ಎಲ್ಲ ಫಾಸ್ಟಾಗಿ ಆಗ್ತದೆ ಇಂಥ ಒಂದು ರಿಡ್ಯೂಸ್ ಮಾಡಿ ಎಲ್ಲ ರೀತಿಯಿಂದ ಎಲ್ಲ ಕೇಸ್ಗಳಿಗೂ ಅನುಕೂಲ ಮಾಡಬಹುದು ನ್ಯಾಯಾಂಗನ ಒಂದು ಸಶಕ್ತ ಮಾಡಿದರೆ ಈಗ ಫೈನಲ್ ಆಗಿ ಈಗ ಕೆಲವೊಂದು ಸಿಲಿ ಸಿಲಿ ರೀಸನ್ಸ್ಗಳಿಗೆ ಡಿವೋರ್ಸ್ ಈಗ ಮೊನ್ನೆ ಮೊನ್ನೆ ತಾನೇ ನೋಡಿದ್ದು ಏನೋ ಒಂದು ತಿಂಡಿ ತಂದು ಅನ್ನೋ ರೀ ರೀಸನ್ಸ್ಗೆ ಡಿವೋರ್ಸ್ ಆಗೋದಿರುತ್ತೆ ಅದರಲ್ಲಿ ಈಗ ಡಿವೋರ್ಸ್ಗೆ ಮೇನಾಗಿ ಯಾವ್ಯಾವ ಪಾಯಿಂಟ್ಸ್ಗಳಿರತ್ತೆ ಈಗ ಒಂದು ಮಾನಸಿಕ ಅಸ್ವಸ್ಥರಾಗಿದ್ದರೆ ನಾವು ಡಿವೋರ್ಸ್ ತಗೋಬಹುದು ಅಂತ ಉಂಟು ಇನ್ನೊಂದು ಬೇರೆ ಕಡೆ ಬೇರೆ ಯಾರ್ದಾರು ಅಫೇರ್ ಇದ್ರೆ ಅದನ್ನ ಡಿವೋರ್ಸ್ ತಗೊಳ್ಬೋದು ಅಂತ ಉಂಟು ಮತ್ತೆ ಒಟ್ಟಿಗೆ ಗಂಡ ಹೆಂಡತಿ ಒಟ್ಟಿಗೆ ಇಲ್ಲ ಅಂತಂದ್ರೆ ಸುಮಾರು ಏಳು ವರ್ಷಗಳ ಕಾಲ ಅಂತ ಎರಡು ವರ್ಷ ಅದು ಡೆಸರ್ಷನ್ ಅಂತಾರೆ ಅದಕ್ಕೆ ಗಂಡ ಹೆಂಡತಿ ಗಂಡ ಆಗಲಿ ಹೆಂಡತಿ ಆಗಲಿ ಒಬ್ಬರನ್ನ ಯಾವುದೇ ಸರಿಯಾದ ಕಾರಣ ಇಲ್ಲದೆ ಬಿಟ್ಟು ಹೋದರೆ ಅದು ಡೆಸರ್ಷನ್ ಗ್ರೌಂಡ್ ಬರ್ತದೆ ಇನ್ನೊಂದು ಹಿಂಗ ಅಡಲ್ಟ್ರಿ ಅಂದ್ರೆ ಅಫೇರ್ ಏನಾದ್ರೂ ಇದ್ರೆ ಅದು ಬರ್ತದೆ ವೈವಾಹಿಕರೊಳಗೆ ಇನ್ನು ಕೆಲವೊಂದು ಅವರು ಸಾಂಸಾರಿಕ ಜೀವನ ತ್ಯ ತ್ಯಜಿಸಿದ್ರೆ ಸನ್ಯಾಸಿ ಏನಾದರೂ ಆಗಿದ್ರೆ ಇನ್ನು ಕೆಲವೊಂದು ಧರ್ಮ ಮತಾಂತರ ಆಗಿದ್ರೆ ಹೇಳಾರ್ದೆ ಅದಾಗಿದ್ರೆ ಅವೆಲ್ಲ ಬರ್ತಾವು ಅದರೊಳಗೆ ಏನು ಅಂತಂದ್ರೆ ಫಸ್ಟ್ ಒನ್ ಅದು ಕ್ರೂಯಲ್ಟಿ ದೌರ್ಜನ್ಯ ಈ ದೌರ್ಜನ್ಯ ಅನ್ನೋದ್ರು ಭಾಳ ವಿಶಾಲವಾದದ್ದು ಇದರೊಳಗೆ ಮಾನಸಿಕ ದೌರ್ಜನ್ಯ ಮತ್ತು ದೈಹಿಕ ದೌರ್ಜನ್ಯ ಎರಡೂ ಸೇರ್ತದೆ ಒಂದು ಟೀ ಕೊಡಲಿಲ್ಲ ಅನ್ನೋದು ತಿಂಡಿ ತಂದಿಲ್ಲ ಅನ್ನೋದು ಏನದಲ್ಲ ಅದು ಮಾನಸಿಕ ದೌರ್ಜನ್ಯ ಅದನ್ನು ನೋಡಿದವರಿಗೆ ಹೆಂಗೆ ಭಾರಿ ಸಿಲ್ಲಿ ಅನ್ನಿಸ್ತದೆ ಎಲ್ಲ ಆಗ್ತದೆ ಇದನ್ನು ನೀವು ಇನ್ನೊಂದು ಆ್ಯಂಗಲ್ದಿಂದ ನೋಡಿರಿ ಅಕಸ್ಮಾತ್ ಒಂದು ಹುಡುಗಿನೂ ಆಕೆ ಭಾರಿ ಅಲ್ಟ್ರಾ ರಿಚ್ ಫ್ಯಾಮಿಲಿ ಒಳಗೆ ಬೆಳೆದು ಬಂದಾಳೆ ಆಕೆ ಕುತ್ತಲ್ಲೇ ಆಕೆಗೆ ಏನು ಬೇಕೆಲ್ಲ ತಂದು ಕೊಡ್ತಿದ್ರು ಆಕೆ ಯಾರೂ ತಿರುಗಿ ಒಂದು ಮಾತು ಅಂತಿರಲಿಲ್ಲ ಅಂಥ ಫ್ಯಾಮಿಲಿ ಒಳಗೆ ಬಂದಂಥ ಹುಡುಗಿನ ನೀವು ಯಾವುದೋ ಕಾರಣಕ್ಕೆ ಮದುವೆ ಆಗ್ತೀರಿ ಅಥವಾ ನಿಮಗೆ ಆಕಿನ ಹಿಂದೆ ಒಂದು ಫಾರ್ಚೂನ್ ಕಾಣಿಸ್ತದೆ ಸಿಕ್ಕಾಪಟ್ಟೆ ಶ್ರೀಮಂತರ ಹುಡುಗಿ ಒಬ್ಬಕ್ಕೆ ಮಗಳದಾಳ ನೋಡೋಕೆ ಚಂದ ದಾಳ ಎಲ್ಲ ರೀತಿಯಿಂದ ಸರಿ ಐತಿ ನನಗೆ ಪರ್ಫೆಕ್ಟ್ ಮ್ಯಾಚ್ ಅದ ಅಂತ ಮದುವೆ ಆಗ್ತಾರೆ ಇದು ಹುಡುಗನ ವಿಷಯದಾಗೂ ಆಗ್ತದೆ ಆದಾಗ ಅವರನ್ನು ನೀವು ಆ ಫ್ಯಾಮಿಲಿ ಬೆಳೆದು ಬಂದ ಬ್ಯಾಕ್ಗ್ರೌಂಡ್ ಒಳಗೆ ನೋಡಬೇಕು ನಮ್ಮ ಮನೆಗೆ ಬಂದಲು ನಾ ಸಡನ್ನಾಗಿ ನಮ್ಮಂಗೆ ಆಗಬೇಕು ಅನ್ನೋದು ಅದು ಹಳೆ ಕಾಲದ್ದು ಮದುವೆ ಆಗಿ ಬಂದಕ್ಕೆ ಈ ಮನೆಗೆ ಹೊಂದ್ಕೋಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರ್ತಿತ್ತು ಆದರೆ ಇವತ್ತಿನ ಹುಡುಗಿಯರಿಗೆ ಅದು ಯಾಕೆ ಯಾಕೆ ಆಗಬೇಕು ನಾನು ಅಂತ ಕೇಳ್ತಾರೆ ನೀನು ದುಡ್ಡಿನ ಸಲುವಾಗಿ ನನ್ನನ್ನು ಮದುವೆ ಆಗಿದೆ ನಾನು ಯಾಕೆ ಬದಲಾಗ್ಲಿ ಆ ಡೈಲಾಗೂ ಬರ್ತಾವಲ್ಲಿ ಹಂಗಿದ್ದಾಗ ಸಹಜವಾಗಿ ಅವನು ಮಾಡೋದು ಅದು ಒಂದು ಘಟನೆ ಇರ್ತದೆ ಅದ್ರ ಹಿಂದೆ ಇನ್ನೂ ಹತ್ತು ನಡೆದಿರ್ತಾವೆ ಅವತ್ತೇನೂ ಆಗಿರೋದಿಲ್ಲ ಅದೆಲ್ಲ ಹಾಲು ಕುದ್ದ್ಮೇಲೆ ಉಕ್ತದಲ್ಲ ಹಾಗೆ ಕುದಿಯೋತನ ತನ ಜನರಿಗೆ ಗೊತ್ತಾಗಿರೋದಿಲ್ಲ ಉಕ್ಕಿದ್ದೊಂದೇ ಗೊತ್ತಾಗಿರ್ತದೆ ಆ ಥರ ಒಂದು ಘಟನೆ ಜನರಿಗೆ ಗೊತ್ತಾಗ್ತದೆ ಈ ವೇರಿಯಸ್ ರೀಸನ್ಸ್ ಯಾವುದನ್ನೂ ಹೆಂಗ್ ಹಂಗೇನೇ ಇಂಟರ್ಪ್ರೇಟ್ ಮಾಡ್ತದೆ ಮತ್ತೀಗ ಕಾಮನ್ ಅಂತಂದ್ರೆ ಆತರ ಇರುತ್ತಲ್ವ ಈಗ ನನ್ನ ಲೈಫ್ ಥಾಟ್ಸ್ ಬೇರೆ ಇರುತ್ತೆ ನಿಮ್ ಗಂಡನ್ ಲೈಫ್ ಥಾಟ್ಸ್ ಬೇರೆ ಇರುತ್ತೆ ಹೆಂಡತಿ ಲೈಫ್ ಥಾಟ್ಸ್ ಬೇರೆ ಇರುತ್ತೆ ಇವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಮೇ ಬಿ ಇದೆರಡಕ್ಕೂ ಇಬ್ರು ಅಡ್ಜಸ್ಟ್ ಆದ್ರೆ ಸರಿಯಾಗಿ ಹೋಗ್ಬೋದು ಅಂತ ಅನ್ಸುತ್ತೆ ಅದಕ್ಕೆ ಒಂದು ಓಪನ್ ಮೈಂಡ್ ಇರಬೇಕು ಓಪನ್ ಮೈಂಡ್ ಇರಬೇಕು ಆಮ್ಯಾಗ ಇನ್ನೂ ಒಂದು ನನ್ನ ಲೈಫ್ ನನಗೆ ಹೆಂಗೆ ಬೇಕು ಹಂಗೆ ನಾನು ಲೀಡ್ ಮಾಡ್ತೀನಿ ನಿನಗೆ ಹೆಂಗೆ ಮಾಡು ಅಂತಂದರೆ ಅಲ್ಲಿನೂ ಸಂಸಾರ ನೆಟ್ಟಗಾಗೋದಿಲ್ಲ ಅಲ್ಲಿ ಒಂದು ಒಂದು ಕಾಮನ್ ತಳಹದಿ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಇಬ್ಬರೂ ಬರಲೇಬೇಕು ಇಬ್ಬರೂ ಬರಬೇಕು ಆ ಇಬ್ಬರು ಬರೋಕ್ಕೆ ಆ ಮನೆಯವರು ಹೆಲ್ಪ್ ಮಾಡಬೇಕು ಅಲ್ಲಿ ಒಂದು ಸ್ಪೇಸ್ ಕೊಡೋದು ಅಂತಾರೆ ಈಗ ಹುಡುಗಿ ಇವ್ರ ಮನೆಗೆ ಬಂದರೆ ಆಕೆಗೆ ಒಂದು ಸ್ಪೇಸ್ ಕೊಡೋದು ನನ್ನ ಮನೆಗೆ ಬಂದಾಳಂದ್ರೆ ಅಡುಗೆ ಮಾಡೋದರಿಂದ ಹಿಡಿದು ಬಟ್ಟೆ ತೊಡೋದ್ರಿಂದ ಹಿಡಿದು ಎಲ್ಲನೂ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದೇನದಲ್ಲ ಅದು ಒಂದು ಡಿವೋರ್ಸಿಗಾಗಲಿ ಜಗಳಕ್ಕಾಗಲಿ ಕಾರಣ ಆಗ್ತದೆ ಅಲ್ಲಿ ಆಕಿನ ಜೀವನ ಅದು ಅಕಸ್ಮಾತ್ ಅಫೆನ್ಸಿವ್ ಇಲ್ಲ ಅಂದರೆ ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ ಅಂದರೆ ಅಕ್ಕಿಗೆ ಹೆಂಗೆ ಬೇಕು ಹಂಗೆ ನಡೆಸ್ಕೊಂಡು ಹೋಗ್ಬೋದಲ್ಲ ಅಡಿಗೆ ನಮ್ಮ ಮನೆಯೊಳಗೆ ಹಿಂಗೆ ಮಾಡ್ತೀವಿ ಅಂತಂದರೆ ಓಕೆ ಇವತ್ತು ಹಿಂಗೆ ಮಾಡೋಣ ನಾಳೆ ಹಂಗೆ ಮಾಡೋಣ ಸಿಂಪಲ್ ಅದು ನಾನು ಹೇಳ್ದಂಗೆ ಆಗಬೇಕು ಎರಡೂ ಕಡೆಯಿಂದ ಆಕೆಯೂ ಒಂದು ಮನೆ ಬಿಟ್ಟು ಬಂದಾಳೆ ಅಂದರೆ ತನ್ನ ಸ್ಟ್ ಟೇಸ್ಟನ್ನು ಕಂಪ್ಲೀಟಾಗಿ ಆಕಿ ತ್ಯಜಿಸಿ ಇಲ್ಲಿ ಯಾಕೆ ಹೊಂದ್ಕೋಬೇಕು ಆಮೇಲೆ ಅದು ಗಂಡಂದ್ರ ವಿಷಯದಾಗೂ ಆಗ್ತದೆ ತಾಯಿ ಮಾಡಿರೋ ಅಡುಗೆನ ಜೀವನ ಪರ್ಯಂತ ತಿಂದಿರ್ತಾರೆ ಮದುವೆ ಆದ್ಮೇಲೆ ಹೆಂಡತಿ ಮಾಡಿದ್ದನ್ನು ತಿನ್ಬೇಕು ಅಕ ಇದು ನ್ಯೂಟ್ರಲ್ ಫ್ಯಾಮಿಲಿ ಒಳಗೆ ಇರೋರು ಏ ನನ್ನ ತಾಯಿ ಎಷ್ಟು ಚಲೋ ಮಾಡ್ತಿದ್ಲು ನೀನು ಹಿಂಗೆ ಮಾಡ್ತೀಯ ಅಂತ ಅವರು ಅಂತಾರೆ ಅಲ್ಲಿ ಎರಡು ಕಡೆನೂ ಹೊಂದಾಣಿಕೆ ಆಗಬೇಕು ಆಕೆ ಹೋಗಿ ತಾಯಿ ಕಡೆ ಕಲ್ತು ಬರೋಕ್ಕಾಗ್ತದಾ ಅಥವಾ ತಾಯಿ ಬಂದು ಇಲ್ಲಿ ಕಲಿಸ್ಕೊಡೋಕ್ಕಾಗ್ತದಾ ಎಲ್ಲ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀನು ನಿಮ್ಮ ತಾಯಿ ಹೆಂಗೆ ಮಾಡ್ತಿದ್ಲು ಹೇಳ್ಕೊಡಪ್ಪ ಆಕೆಗೆ ಅಲ್ಲ ಸಣ್ಣ 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 ಹೊಂದಾಣಿಕೆಗಳನ್ನು ಇಬ್ಬರು ಮಾಡ್ಕೋಬೇಕು ಎಲ್ಲಕ್ಕಿಂತ ಇಂಪಾರ್ಟೆಂಟು ಫ್ಯಾಮಿಲಿಯವರು ಇವರಿಬ್ಬರನ್ನ ಒಂದು ಇಂಡಿಪೆಂಡೆಂಟ್ ಯೂನಿಟ್ ಅಂತ ಕನ್ಸಿಡರ್ ಮಾಡಬೇಕು ಒಂದು ಮಿಕ್ಸ್ ಆಗಿ ನೋಡಿಕೊಂಡು ಈಗ ಅವಿಭಕ್ತ ಕುಟುಂಬ ಜಂಟಿ ಕುಟುಂಬ ಅವೆಲ್ಲ ಇದ್ದವಲ್ಲ ಆ ಕಾನ್ಸೆಪ್ಟು ಯಾವ ತಳಹದಿ ಮ್ಯಾಗೆ ನಿಂತಿತ್ತು ಅದು ಬಿದ್ದೋಗ್ಯದ ಇವತ್ತದು ಐಡಿಯಲ್ ಅಲ್ಲ ಇವತ್ತು ನಾವು ಅದನ್ನು ಯಾವ ಭಾರಿ ಚಲೋ ಇತ್ತು ಹಂಗಿತ್ತು ಅಂತ ವೈಭವೀಕರಿಸೋದು ಅದ್ರ ಬಗ್ಗೆ ಮಾತಾಡೋದ್ರಿಂದ ಅರ್ಥ ಇಲ್ಲ ಯಾವುದು ನಿಮ್ಮ ಕೈ ತಪ್ಪಿ ಹೋಗ್ಯದ ಅದನ್ನು ಮಾತಾಡೋದು ಬಿಡಬೇಕು ಬಿಟ್ಟು ಇವತ್ತಿನ ಸತ್ಯ ಏನದ ಇವತ್ತಿನ ನಿಜ ಏನದ ಅದನ್ನು ಒಪ್ಕೊಂಡು ಗಂಡ ಹೆಂಡತಿಗೆ ಅವ್ರದೇ ಆದ ಒಂದು ಸ್ವಾತಂತ್ರ್ಯ ಒಂದು ಜಾಗ ಅವ್ರದ್ದು ಸ್ಪೇಸು ಕೊಟ್ಟು ಅದ್ರ ಜೊತೆಗೆ ನೀವು ಏನಾದರೂ ತಪ್ಪು ಮಾಡಿದರೆ ಬುದ್ಧಿ ಹೇಳ್ರಿ ಪ್ರತಿಯೊಂದ್ರಾಗೂ ಇಂಟ್ರ ಇಂಟರ್ಫಿಯರ್ ಮಾಡಬೇಡ್ರಿ ಅವ್ರವ್ರ ಜಾಗ ಅವ್ರು ಕೊಟ್ಟರೆ ಎಲ್ಲನೂ ಸರಿ ಹೋಗ್ತವೆ ಓಕೆ ನಮ್ಮ ಜೊತೆ ಇಷ್ಟೊತ್ತು ಮೇಡಮ್ ಸೂಕ್ಷ್ಮ ವಿಚಾರಗಳು ಫ್ಯಾಮಿಲಿ ವಿಚಾರ ಸಂಸಾರ ಅಂತಂದ್ರೆ ಸೂಕ್ಷ್ಮ ವಿಚಾರಗಳ ಬಗ್ಗೆ ತುಂಬಾನೇ ಡೀಪ್ ಆಗಿ ಹೋಗಿ ತುಂಬಾನೇ ಅರ್ಥಪೂರ್ಣವಾಗಿ ವಿವರಣೆ ನೀಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಸೊ ನೋಡಿದ್ರಲ್ಲ ನಮ್ಮ ಈ ಚರ್ಚೆಯಿಂದ ಎಷ್ಟೋ ಜನರಿಗೆ ಒಂದು ಕ್ಲಾರಿಟಿ ಕೂಡ ಸಿಕ್ಕಿರ್ಬೋದು ಎಷ್ಟೋ ಜನರು ಆ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮುಂದೆ ಹೋಗುವ ಪ್ರಯತ್ನವನ್ನು ಕೂಡ ಮಾಡಬಹುದು ಕೊನೆಯಲ್ಲಿ ಅವರವರ ಜೀವನದ ನಿರ್ಧಾರ ಅವರೇ ಸಹ ಒಳ್ಳೆ ನಿರ್ಧಾರನ ತೆಗೆದುಕೊಳ್ಳೋದು ಮುಖ್ಯ ಕೂಡ ಆಗತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ